ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿಗೆ ನಮ್ಮ ಜೊತೆ ಅತಿಥಿಯಾಗಿ ತಮ್ಮೆಲ್ಲರಿಗೆ ಸಲಹೆಯನ್ನು ನೀಡೋಕೆ ತಮ್ಮ ಬಿಜಿ ಶೆಡ್ಯೂಲ್ನಲ್ಲೂ ಕೂಡ ಟೈಮ್ ಮಾಡಿಕೊಂಡು ನಮ್ಮಲ್ಲಿಗೆ ಬಂದು ಇಲ್ಲಿಗೆ ನಿಮಗೆ ಸಲಹೆಗಳನ್ನು ನೀಡ್ತಾ ಇದ್ದಾರೆ ಸಾವಿತ್ರಿ ಶರಣು ಸಾಲ್ಗಾರ್ ಅವರು. ಇವರು 2014ನೇ ಕೆಎಎಸ್ ಪರೀಕ್ಷೆಯಲ್ಲಿ ತಾವು ತಹಸೀಲ್ದಾರ್ ಆಗಿ ಸೆಲೆಕ್ಷನ್ ಆಗಿರ್ತಾರೆ ಬಸವ ಕಲ್ಯಾಣ್ ಕ್ಷೇತ್ರಕ್ಕಾಗಿ. ಬನ್ನಿ, ಅವರಿಂದ ನಮಗೆ ಬೇಕಾದಂತಹ ಎಲ್ಲ ರೀತಿಯ ಸಲಹೆಗಳನ್ನ ಪಡೆದುಕೊಳ್ಳೋಣ, ನಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವಂತೆ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ ಅಕಾಡೆಮಿ. ನಮಸ್ಕಾರ. ತಮ್ಮ ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಹೆಲ್ಪ್ ಮಾಡಕ್ಕೆ ಬಂದಿದ್ದೀರಿ, ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ನೀಡಿ ಮೇಡಮ್. ಓಕೆ, ದೇವರಾಜವರೇ, ಎಲ್ಲಾ ಸ್ಪರ್ಧಾ ಆಕಾಂಕ್ಷಿಗಳಿಗೂ ಮತ್ತು ಅನ್ನ ಅಕಾಡೆಮಿ ಉತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ ಮೊಟ್ಟ ಮೊದಲೇ ಬಾರಿಗೆ. ಯಾಕಂತಂದ್ರೆ ನಾವು ಉತ್ತರ ಕರ್ನಾಟಕ ಭಾಗದವರು, ಅದರಲ್ಲೂ ಗುಲ್ಬರ್ಗಾ ಬೀದರ್ ಅಂತಂದ್ರೆ ಈ ಜಿಲ್ಲೆಗಳ ಹೆಸರು ಕೆಎಎಸ್ ಅಂತಕ್ಕಂತಹ ಒಂದು ಎಕ್ಸಾಮ್ಸ್ ಗಳಲ್ಲಿ ಕೇಳೋದು ಬಹಳ ಅಪರೂಪ. ಹೌದು, ಇಂತ ಹಿನ್ನೆಲೆಯಲ್ಲಿ ಇದ್ದಾಗ್ಲೂ ಕೂಡ ತಾವುಗಳು ಅಲ್ಲಿ ಸಕ್ಸಸ್ ಆಗಿರ್ತಕ್ಕಂತಹವರನ್ನ ಪರಿಚಯ ಮಾಡ್ಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ನಡೀತದಲ್ಲ, ಅದಕ್ಕ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾಳೆನೆ ಬಸವ ಜಯಂತಿ ಇರೋದ್ರಿಂದ ಬಸವ ಕಲ್ಯಾಣದ ತಹಶೀಲ್ದಾರರಾಗಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ತಾವು ಕೇಳಿದ ಹಾಗೆ ನನಗೆ ನನ್ನ ಬಾಲ್ಯ ಜೀವನದ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. ನನ್ನ ಬಾಲ್ಯ ನಡೆದದ್ದು ಗುಲ್ಬರ್ಗಾ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿನೆ ನನ್ನ ಬಾಲ್ಯ ಜೀವನವನ್ನು ಕಳೆದದ್ದು. ನಾನು ಅತ್ಯಂತ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿ ಬಂದವಳು. ಮಧ್ಯಮ ವರ್ಗ ನನ್ಗೆ ಬಡತನ ಇತ್ತು ಅಂತ ಹೇಳ್ಬಹುದು, ಬಟ್ ಓದು ಬರವಣಿಗೆ ನನ್ನ ವಿದ್ಯಾಭ್ಯಾಸಕ್ಕೆ ಬಡತನ ಇದ್ದಿದ್ದಿಲ್ಲ. ನನ್ನ ಅಪ್ಪ ಒಬ್ಬ ಸೈಕಲ್ ಪಂಕ್ಚರ್ ಜೋಡಿಸ್ತಕ್ಕಂತಹ ವ್ಯಕ್ತಿಯಾಗಿದ್ದುಕೊಂಡು ಸೈಕಲ್ ಶಾಪ್ ಅನ್ನ ಇಟ್ಟುಕೊಂಡು ಎಷ್ಟೋ ಕೆಲಸಗಳ ಮಧ್ಯದಲ್ಲಿ ನನ್ನನ್ನ ಆ ಸಮಯದಲ್ಲಿ ಯಾವ ರೀತಿ ಬೆಳೆಸಿದ್ರಂದ್ರೆ ಒಂದು ಗಂಡಿಗಿಂತ ಕಮ್ಮಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನನ್ನನ್ನ ಬೆಳೆಸಿದ್ದು. ನನ್ನ ಇವತ್ತಿನ ಒಂದು ಸಾಧನೆಗೆ ನೀವು ಒಂದು ಗಾದೆ ಮಾತು ಕೇಳಿರ್ಬೋದು, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಯಾರಿರ್ತಾರೆ ಅಂದ್ರೆ ಒಂದು ಹೆಣ್ಣಿರ್ತಾಳೆ ಅನ್ನೋದು ಜಗಜ್ಜಾಹಿರವಾದಂತಹ ಮಾತು. ಬಟ್ ಇವತ್ತೊಂದು ಹೆಣ್ಣು ಮಧ್ಯಮ ವರ್ಗದ ಕುಟುಂಬದಿಂದ ಒಬ್ಬ ಕೆಎಎಸ್ ಅಂತಕ್ಕಂತ ಅಧಿಕಾರಿ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣೀಕರ್ತರು ಅಂದ್ರೆ ನನ್ನ ಜೀವನದ ಎರಡು ಕಣ್ಣು ಅಂತೇಳಿನೇ ನನ್ನ ಪ್ರತಿ ವೇದಿಕೆದಾಗ ಹೇಳ್ತೀನಿ. ಒಂದು ಕಣ್ಣು ನನ್ನ ಹೆತ್ತ ತಂದೆ, ಇನ್ನೊಂದು ಕಣ್ಣು ನನ್ನ ಪತಿದೇವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ವೆರಿ ನೈಸ್ ಮೇಡಮ್. ಇವರಿಬ್ಬರ ಒಂದು ಸಾಧನೆಗೆ ಸಹಕಾರಕ್ಕೆ ಅವರಿಗೆ ನಾನು ಇವತ್ತು ಏನನ ಆಗಿನಿ ಅಂದ್ರೆ ಇದನ್ನ ಅವರಿಬ್ಬರಿಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲ ಬಾರಿಗೆ. ನನ್ನ ಬಾಲ್ಯ ಚಿತಾಪುರದಲ್ಲಿ ಮುಗಿದ್ರು ಕೂಡ ನಂಗೆ ಆಮೇಲೆ ನಾನು ಪ್ರಥಮ ಹಂತದಲ್ಲಿ 10ನೇ ಕ್ಲಾಸ್ನಲ್ಲಿ ಇಡೀ ತಾಲೂಕಿಗೇನೆ SSLCಯಲ್ಲಿ ಫಸ್ಟ್ ನಾನೇ ಬಂದಿದ್ದು ಸ್ಕೂಲಿಗೆ. ನಾನು ಅವಾಗೇನೆ ಟಾಪರ್ ಆಗಿದ್ದು. ನನ್ನ ಬಾಲ್ಯದ ನಡಬರ್ಕಿನ ಅನುಭವಗಳು ಒಂದೆರಡು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ನಾನು 5ನೇ ತರಗತಿ ಇರ್ಬೇಕಾದ್ರೆ ಅವಾಗ 100ನೇ ನೆಹರು ಅವರ ಜನ್ಮ ಶತಾಬ್ದಿ ಆ ಸಮಯದಲ್ಲಿ, ಅವಾಗ ಒನಕೆ ಓಬವ್ವನ ಪಾತ್ರ ಮಾಡಿ ಸ್ಟೇಟ್ ಲೆವೆಲ್ ಬೆಂಗಳೂರಿಗೆ ಏಕಾಭಿನಯ ಪಾತ್ರದಲ್ಲಿ ಸೆಲೆಕ್ಷನ್ ಆಗಿದ್ನು. ಅದಾದ ನಂತರ ನಾನು 6th, ನಮ್ಮಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸ್ವಿಮ್ಮಿಂಗ್ ಆಗ್ಲಿ ಜಿಮ್ನಾಸ್ಟಿಕ್ ಆಗ್ಲಿ ಯೋಗ ಆಗ್ಲಿ ನನಗೆ ಆ ಸಮಯದಲ್ಲೇನೆ ಕಲಿಸಿದ್ದು ಅವರೇನೆ ನನ್ನ ಗುರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನೀವೆಲ್ಲರೂ ಜಿಮ್ನಾಸ್ಟಿಕ್ ಅಂತಕ್ಕಂಥದ್ದು ಇತ್ತೀಚೆಗೆ ಒಲಿಂಪಿಕ್ಸ್ ನಲ್ಲಿ ದೀಪಾ ಕರ್ಮಕರ್ ಅವರದ್ದು ಕೇಳದ ಮೇಲೇನೆ ನಾವು ಜಿಮ್ನಾಸ್ಟಿಕ್ ಎಂಬ ಪದ ಕೇಳ್ತಾ ಇದ್ದೀವಿ. ಬಟ್ ನನಗೆ ನಾನು 5th 6th ಇದ್ದಾಗೇನೆ ಜಿಮ್ನಾಸ್ಟಿಕ್ ಎಲ್ಲಾ ಮಜಲುಗಳನ್ನ ಹೇಳಿಕೊಟ್ಟದ್ದು ನನ್ನ ತಂದೆ. ಈ ಹಿನ್ನೆಲೆಯಲ್ಲಿ 9th ನಲ್ಲಿ ನಾನು ತುಮಕೂರು ಸಿದ್ಧಗಂಗಾ ಮಟ್ಟಕ್ಕೆ ಸ್ಟೇಟ್ ಲೆವೆಲ್ ಕಾಂಪಿಟೇಟರ್ ಆಗಿ ಹೋಗಿದ್ನು. ನನ್ನ ಡಿಗ್ರಿ ಮುಗಿಸೋ ಹೊತ್ತಿಗೆ ನಾನು ನೈನಿತಾಲ್ ಉತ್ತರಾಖಂಡದ್ದು ಅಲ್ಲಿ ಯೂನಿವರ್ಸಿಟಿ ಬ್ಲೂ ಅನ್ನ ಪಡ್ಕೊಂಡು ಬಂದಿದ್ದೀನಿ. ಇದು ನನ್ನ ಒಂದು ಅಭ್ಯಾಸ. ನಾನ್ ಏನಾಯ್ತಂದ್ರೆ SSLC ಫಸ್ಟ್ ಬಂದ ನಂತರ ನನ್ನನ್ನ ಎಲ್ಲಿ PUC ಸೈನ್ಸ್ ಮಾಡಿಸ್ಲಿಕ್ಕೂ ಕೂಡ ನಮ್ಮ ಅಪ್ಪನ ಹತ್ರ ದುಡ್ಡಿದ್ದಿಲ್ಲ.
ನನಗೆ ರಾವೂರ್ ಅಂತಕ್ಕಂತ 10 ಕಿಲೋಮೀಟರ್ ದೂರದಲ್ಲೇನೆ ಇರ್ತಕ್ಕಂತ ಕಾಲೇಜಿಗೆ ನಾನು ಹೋಗಿ ಬರ್ಬೇಕಾಗಿತ್ತು. ಬಟ್ ಅಷ್ಟರ ಮಧ್ಯದಲ್ಲಿನು ಪಿ ಯು ಸಿ ಸೈನ್ಸ್ ಅನ್ನ ಮಾಡಿಕೊಂಡು ಮತ್ತೆ ನನಗೆ ಇವರಿಗೆ ಎಂ ಬಿ ಬಿ ಎಸ್ ಆಗ್ಲಿ ಬೇರೆ ಯಾವುದು ಬಿ ಎಚ್ ಎಂ ಎಸ್ ಆಗ್ಲಿ ಆ ಸೀಟ್ಗಳನ್ನು ಹತ್ತಿದ್ರು ಕೂಡ ಇವ್ರಿಗೆ ಓದಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ಚಿತ್ತಾಪುರ ತಾಲೂಕ್ನಲ್ಲೇ ಇರ್ತಕ್ಕಂತಹ ಡಿಗ್ರಿ ಆರ್ಟ್ಸ್ ಅನ್ನ ಮಾಡ್ಬೇಕಾದಂತಹ ಪರಿಸ್ಥಿತಿ ಬಂತು. ಬಟ್ ಅದಕ್ಕೆ ನಾನು ಯಾವತ್ತೂ ನೊಂದ್ಕೊಂಡಿಲ್ಲ. ಸೈನ್ಸ್ ಮತ್ತೆ ಆರ್ಟ್ಸ್ ಆ ಎರಡು ನನಗೆ ಈ ಕೆ ಎಸ್ ಅಂತಕ್ಕಂತ ಕಾಂಪಿಟೇಷನ್ ಎಕ್ಸಾಮ್ಗೆ ಬಹಳ ಒಳ್ಳೆಯ ಕಾಂಬಿನೇಷನ್ ಆಯ್ತು ನನಗೆ ಮುಂದಿನ ಒಂದು ದಿನಮಾನದಲ್ಲಿ. ಆರ್ಟ್ ತೆಗೆದುಕೊಂಡೆ ಬಿ ಎಡ್ ಅನ್ನ ಗುಲ್ಬರ್ಗಾದಲ್ಲಿ 2000 ನಲ್ಲಿ. ನಂದು ಡಿಗ್ರಿಯನ್ನ 2000 ನಲ್ಲಿ ಕಂಪ್ಲೀಟ್ ಆಯ್ತು. 2001 ರಲ್ಲಿ ನನ್ನ ಬಿ ಎಡ್ ಆಯ್ತು. ಗೌರ್ಮೆಂಟ್ ಸೀಟ್ ಹತ್ತಿದ್ದಕ್ಕೇನೆ ಅವಾಗ ಗುಲ್ಬರ್ಗಕ್ಕೆ ಕಳಿಸಿಕೊಟ್ಟದ್ದು ನನ್ನನ್ನ. ಅದಾದ್ಮೇಲೆ 2002 ನಾನು ಆಲ್ರೆಡಿ ಹಾಸ್ಟೆಲ್ ವಾರ್ಡನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಂದ ಡೈರೆಕ್ಟ್ ಬಿ ಎಡ್ ಕನ್ಫರ್ಮ್ ಆಗಿರೋದ್ರಿಂದ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕಿಯಾಗಿ ನಾನು ಅಪಾಯಿಂಟ್ ಆದೆ. 2000 ಆದ್ಮೇಲೆ 2004 ನನ್ನ ಮ್ಯಾರೇಜ್ ಆಗಿದ್ದು. ಇದು ನನ್ನ ಜೀವನದ ಅಮೃತ ಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ಶರಣು ಸಲ್ಗರ್ ಅಂತಕ್ಕಂಥವ್ರು ನಾನು ಪತಿಯಾಗಿ ಪಡೆದ್ನು ಅವಾಗ ಅವರು ನಿನ್ನ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ ಎಕ್ಸಾಮ್ ಅವ್ರನ್ನು ಕೂಡ ಎಕ್ಸಾಮ್ ಬರಿಬೇಕಂಬ ಹುಮ್ಮಸ್ಸಿತ್ತು ನನ್ನನ್ನು ಕೂಡ ಬರೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈ ಕೆ ಎಸ್ ಅಂತಕ್ಕಂಥ ಎಕ್ಸಾಮ್ ಅದು ಏನು ಹೆಂಗಿರ್ತದ ಆ ಎಕ್ಸಾಮ್ ಎಲ್ಲ ನಮಗ್ ಆಗಂತದ ಅಂತೇಳಿ ನಾನು ವಾರ್ಡನ್ ಹುದ್ದೆ ಜೊತೆಗೆ ಓದೋದಕ್ಕೆ ನಂಗೆ ಕಷ್ಟ ಅನಿಸ್ತಿತ್ತು. ನಾನು ಅದನ್ನ ಸುಮ್ಮನೆ ಬಿಟ್ಬಿಟ್ಟಿದ್ದೆ. ನನಗೆ ಯಾಕಂದ್ರೆ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಕ್ಕೆ ಸ್ಟೀಲ್ ಒಂದು ಎಕ್ಸಾಮ್ ಬರ್ದಿಲ್ಲ ನಾನು ನನ್ನ ಲೈಫ್ ನಲ್ಲಿ. ಗೌರ್ಮೆಂಟ್ ಜಾಬ್ ಬಂತು, ಮ್ಯಾರೇಜ್ ಆಯ್ತು, ನನ್ನ ಗಂಡನು ಗೌರ್ಮೆಂಟ್ ಜಾಬ್, ಲೈಫ್ ಆಯ್ತು, ನನ್ನ 2 ಮಕ್ಕಳಿದ್ದಾವೆ. ಈಗ ನನ್ನ ದೊಡ್ಡ ಮಗ 10 ಇದ್ದಾನೆ, ಸಣ್ಣ ಮಗ 6 ಇದ್ದಾನೆ. ಇವರಿಬ್ಬರದು ನಂದು ಒಂದ್ ಮೊದಲನೇ ಮಗು ಎರಡನೇ ಮಗು ಆದ ನಂತರ ನಾನು ಈ ಕೆ ಎಸ್ ಅಂತಕ್ಕಂತ ಎಕ್ಸಾಮಿಗೆ ಕಾಲಿಟ್ಟದ್ದು ನನ್ನ ಡಿಗ್ರಿ ಮುಗಿದು 10 ನಂತರ. ನನ್ನ ಡಿಗ್ರಿ ಮುಗಿದು 2000 ನಾನು ಫಸ್ಟ್ ಕೆ ಎಸ್ ಅಂತಕ್ಕಂತ ಅಟೆಂಪ್ಟ್ ಮಾಡಿದ್ದು 2010. ನಂಗ ಸ್ಪರ್ಧಾಕಾಂಕ್ಷಿಗಳಿಗೆ ಏನ್ ಹೇಳಿಕ್ ಇಷ್ಟಪಡ್ತೀನಂದ್ರೆ ನಾವು ನಮ್ ಡಿಗ್ರಿ ಲೈಫ್, ನಮ್ದು ವೈವಾಹಿಕ ಜೀವನ ಎಲ್ಲನೂ ಮುಗಿಸಿದ ನಂತರ ಒಂದ್ ಎಕ್ಸಾಮ್ ಅನ್ನ ಬರೆದು ಆಗ್ತೀವಿ ಅಂದ್ರೆ ಓದೇ ತಮ್ಮ ಕಾಯಕ ಆಗಿ ಮಾಡ್ಕೊಂಡಿರ್ತಾರ ಈಗಿನ ಸ್ಟೂಡೆಂಟ್ಸ್ಗಳು. ಇವ್ರು ಯಾಕೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂಬದೇ ನನ್ನಗಿರೋದು ಒಂದು ಪ್ರಶ್ನೆ. ದಯಮಾಡಿ ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಅದ್ರ ಇಂಥ ಲಾಕ್ಡೌನ್ ಸಂದರ್ಭದಲ್ಲಿ ಒಂದ್ ಮೈಂಡ್ನಾಗ ಇಟ್ಕೊಂಡ್ಬಿಡ್ತಾರ ಕೆ ಪಿ ಎಸ್ ಸಿ ಯಾವಾಗ ಕನ್ಫರ್ಮ್ ಮಾಡ್ಬೇಕು, 3 ಕನ್ಫರ್ಮ್ ಮಾಡ್ತಾರಂತ, ನಾವ್ ಯಾವಾಗ ಸಕ್ಸಸ್ ಆಗ್ಬೇಕು, ಇದ್ರ ಮಧ್ಯದಲ್ಲೇನೆ ಡ್ರಾಪ್ ಆಗ್ಬಿಡ್ತಾರ. ದಯಮಾಡಿ ಅವ್ರೆಲ್ರಿಗು ಹೇಳಲಿಕ್ಕೆ ಇಷ್ಟಪಡೋದ್ ಮಾತಂತಂದ್ರೆ ನಾನು ಫಸ್ಟ್ ಎಕ್ಸಾಮ್ ಬರ್ದದ್ದು 2010, ಆದ್ರೆ ನನ್ನ ತಹಶೀಲ್ದಾರ್ ಆಗಿದ್ದು 2017. ಸುಮಾರು 7 ಒಂದು ಫಲ ಒಂದು ಹಣ್ಣಾಗಿ ರೂಪುಗೊಂಡದ್ದು ನನಗ. 7 ಯಾವ ರೀತಿ ನಮ್ದು ಆಯ್ತಂದ್ರೆ ನೀವು ಬಾಲ್ಯ ಕೇಳಿರಿ ಅಂತೇಳಿ ನನ್ನ ಬಾಲ್ಯ ಜೀವನವನ್ನ ಇಷ್ಟಕ್ಕೆ ಮೊಟಕ್ಗೊಳಿಸ್ತೇನೆ. ಇದ್ರೊಳಗ ತಾವೇನಾದ್ರು ಕೇಳ್ಬೇಕಂತಂದಿದ್ರೆ ನಾನು ಇದನ್ನು ಮುಗಿಸಿ ಮತ್ತೆ ತಾವೇನ್ ಪ್ರಶ್ನೆ ಕೇಳ್ತೀರಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ನಿಜವಾಗ್ಲೂ ತಮ್ಮ ಸಂಪೂರ್ಣ ಬಾಲ್ಯ ಮತ್ತು ಶೈಕ್ಷಣಿಕ ಹಿನ್ನೆಲೆ ಮತ್ತು ಪರ್ಸನಲ್ ಲೈಫ್ ನಿಜವಾಗ್ಲೂ ಭಾರತದ ಎಲ್ಲಾ ಮಹಿಳೆಯರಿಗೂ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ಎಲ್ಲಾ ಮಹಿಳೆಯರಿಗೂ ಎಲ್ಲಾ ಗೃಹಿಣಿಯರಿಗೂ ಕೂಡ ಒಂದು ಇನ್ಸ್ಪಿರೇಷನಲ್ ಜರ್ನಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ನಿಜವಾಗ್ಲೂ ಇಟ್ ವಿಲ್ ಇನ್ಸ್ಪೈರ್ ಎವ್ರಿ ವುಮನ್, ಎವ್ರಿ ಮ್ಯಾರಿಡ್ ಲೇಡಿ ಅಂತಾನೆ ಹೇಳ್ಬಹುದು. ನಂತರ ತಾವು ಪರೀಕ್ಷೆಯನ್ನ ಸಿದ್ಧತೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಈಗ ತಾವು ಡ್ರಾಪ್ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ. ತಮಗೆ ನಿಜವಾಗ್ಲು ಪ್ರೇರೇಪಣೆ ನೀಡಿದ್ದು ಯಾವುದು, ಯಾವ ಒಂದು ಗಳಿಗೆ ನಿಮಗೆ ಪ್ರೇರೇಪಣೆ ನೀಡಿತು, ಅಥವಾ ಯಾವ ಒಂದು ವ್ಯಕ್ತಿ ನಿಮಗೆ ಪ್ರೇರೇಪಣೆಯನ್ನು ನೀಡಿದ್ರು ಮತ್ತೆ ಸ್ಟಾರ್ಟ್ ಮಾಡೋಕೆ? ನಂಗೆ ಪ್ರೇರೇಪಣೆ ನೀಡಿದ್ದು ನನ್ನ ಪತಿದೇವರು, ನನ್ನ ಹಸ್ಬೆಂಡೇ ನನ್ನ ಎಲ್ಲದಕ್ಕೂ ಕಾರಣೀಕರ್ತರು. ಒಂದ್ಸರ್ತಿ ನಮ್ಮ ಊರೊಳಗೆ ಒಂದ್ ಸ್ಕೂಲ್ ನಲ್ಲಿ ಮಕ್ಕಳನ್ನ ಕುರಿತು ಒಂದಿಷ್ಟ್ ಮಾತಾಡ್ಬೇಕಾಗಿದೆ, ಒಂದಿಷ್ಟ್ ಸ್ಪೀಚ್ ರೆಡಿ ಮಾಡ್ಕೋ ಅಂತ ಹೇಳಿದ್ರು ನನಗ. ಸರಿ ಅಂತೇಳಿ ಒಂದಿಷ್ಟ್ ಸ್ಪೀಚ್ ಅನ್ನ ರೆಡಿ ಮಾಡಿ ಅಲ್ಲಿ ಮಕ್ಕಳು ಪಾಲಕರು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ನಮ್ದು ನಿಮ್ದು ಏನ್ ಆದ್ಯ ಕರ್ತವ್ಯ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ.
ಯಾವಾಗ ಆ ಸ್ಪೀಚ್ ಕೇಳಿದ್ರು ನಮ್ಮ ಮನೆಯವರು ಫಸ್ಟ್ ನಿನ್ನ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ, ನಾವ್ ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು, ನೀನ್ ಯಾಕೆ ಕೆ ಎಸ್ ಅಂತಕ್ಕಂತ ಎಕ್ಸಾಮ್ ಅನ್ನ ಬರೀಬಾರ್ದು ಅಂಬದನ್ನ ಡಿಸೈಡ್ ಮಾಡ್ಕೊಂಡು, ನಂದು ಸಣ್ಣ ಮಗ 9-10 ತಿಂಗಳ ಮಗು ಇದ್ನು, ಅವನ ನನ್ನನ್ನ ಸೀದಾ ಇಮಿಡಿಯೇಟ್ಲಿ ಬೆಂಗಳೂರಿಗೆ ಕರ್ಕೊಂಡಿದ್ರು. ಕೆ ಎ ಸಿ ಸಂಬಂಧಪಟ್ಟಂತಹ ಮಟೀರಿಯಲ್ಸ್ ಅನ್ನ ಕಲೆಕ್ಷನ್ ಮಾಡ್ಕೊಂಡು 1 ವರ್ಷದವರೆಗೆ ನನ್ನನ್ನ ಬೆಂಗಳೂರು ಸ್ಪರ್ಧಾ ಚಿತ್ರ ಮತ್ತು ಜೈತ್ ಅಂತಕ್ಕಂತ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಡ್ಮಿಷನ್ ಮಾಡಿ ಬಂದ್ಬಿಟ್ರು. 2010 ಫಸ್ಟ್ ಅಟೆಂಪ್ಟ್ ನಲ್ಲಿ ನಾನು ಪ್ರಿಲಿಮ್ಸ್ ಮೇನ್ಸ್ ಮತ್ತು ವೈವಾಗಿ ಎಲಿಜಿಬಲ್ ಆದೆ. ಎರಡು ಬರೀ 200 ಪೋಸ್ಟ್ ಇರುವಾಗ, ಈಗ ಜಿನೇಂದ್ರ ಸರ್ ಅಂತೇಳಿ ಕೇಳಿರ್ಬೋದು, ಎಸ್ ಪಿ ಇದ್ದಾರೆ ಸರ್ದ ಮಾರ್ಗದರ್ಶನ ಬೆಳಗಾವಿ ಅವರೇನೆ, ಅವ್ರನ್ನು ಕೂಡ ಜಿನೇಂದ್ರ ಕಣಗಾವಿ ಅಂತ ಹೇಳಿ, ಆ ಸರ್ ಮಾರ್ಗದರ್ಶನದಲ್ಲೇ ನಾನು ಮೊದಲು ತಗೊಂಡದ್ದು. ಮತ್ತೆ ಜಿ ಹರಿಪ್ರಸಾದ್ ಅಂತೇಳಿ ಸ್ಪರ್ಧಾ ಈಗ ಹರಿಪ್ರಸಾದ್ ಇನ್ಸ್ಟಿಟ್ಯೂಟ್ ಅಂತೇಳಿ ಬೆಂಗಳೂರಿನಲ್ಲಿ ಇದೆ. ಆ ಇಬ್ರು ಸರ್ದರು ನನಗ, ನಾವ್ ಈ ಭಾಗದವ್ರು ಇದ್ರು ಕೂಡ ನನ್ನನ್ನ ನನ್ನ ಹಸ್ಬೆಂಡ್ ಏನ್ ಇನ್ಸ್ಪೈರ್ ಇತ್ತಲ್ಲ ಕಲಿಸ್ಬೇಕು ಅಂಬದು, ಅದನ್ನ ನೋಡಿ ನೀವ್ ಯಾಕೆ ಮಾಡಬಾರ್ದು ಪ್ರತಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಾಗ ನನ್ನನ್ನ ಚೆಕ್ ಮಾಡೋದಾಗ್ಲಿ, ಯಾಕಂದ್ರೆ ನಾನು ಡಿಗ್ರಿ ಬಿಟ್ಟು 10 ವರ್ಷದ ನಂತರ ಮತ್ತೊಮ್ಮೆ ಓದು ಅಂದ್ರ ಅದೊಂಥರ ಬರ್ಡನ್, ಅದ್ರೊಳಗ ನನ್ನ ಮಕ್ಕಳನ್ನ ಬಿಟ್ಟು ಓದೋದು ಅಂದ್ರ ದೊಡ್ಡ ಟಾಸ್ಕ್ ಇತ್ತು ನನಗದ. ಬಟ್ ಆದ್ರ ನಮ್ಮ ಮನೆಯವ್ರದ್ದು ಜೊತೆಗೆ ನಂಗೆ ಯಾವಾಗ್ಲೂ ಒಂದು ಖಾಯಶ್ ಏನಂದ್ರೆ ಜಾಸ್ತಿ ಬುಕ್ಗಳು ಓದೋದು ನಂಗೆ ಯಾವಾಗ್ಲೂ ಒಂದು ಹ್ಯಾಬಿಟ್ ಇತ್ತು. ಬೇರೆ ಯಾವುದೇ ಬುಕ್ ಈ ನನ್ನ ಡ್ಯೂಟಿಯಲ್ಲಿ ಇದ್ದಾಗ್ಲೂ ಕೂಡ ನಾನು ಹಾಸ್ಟೆಲ್ ನಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಬಾಲ್ಯದಿಂದಲೂ ಎಕ್ಸಾಮ್ ಓದು ಒಳ್ಳೆ ಹವ್ಯಾಸ, ಫಾರ್ ಎಕ್ಸಾಂಪಲ್ ವೈ ಟು ರೀಡ್, ವೆನ್ ಟು ರೀಡ್, ಹೌ ಟು ರೀಡ್ ಅಂತಕ್ಕಂತಹ 2-3 ವೀರೇಂದ್ರನಾಥರು ಬುಕ್ ಇರ್ಬೋದು, ಮೈಂಡ್ ಪವರ್ ಅಂತಕ್ಕಂಥ ಬುಕ್ಸ್ ಇರ್ಬೋದು, ಇವುಗಳನ್ನೆಲ್ಲ ಮೊದಲೇ ನಾನು ಚಿಕ್ಕವಳಿರ್ಬೇಕಾಗಿದ್ರೆ ನನಗ್ ತಿಳಿದ ಮೇಲೆ ಒಂದು 10th 11th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಈ ಮೊದಲೊಂದು ದಿಕ್ಸೂಚಿ ಅಂತೇಳಿ ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತು. ಸುಮಾರು ವರ್ಷಗಳ ಕಾಲ ಆ ದಿಕ್ಸೂಚಿ ಅಂತಕ್ಕಂಥ ಮ್ಯಾಗ್ಝಿನ್ ಗಳನ್ನ ನಾವೆಲ್ಲ ನೋಡಿದ್ವಿ. ಆ ಮ್ಯಾಗ್ಝಿನ್ ಪ್ರಥಮ ಪುಟದಲ್ಲೇನೆ ಒಬ್ಬ ಕೆ ಎಸ್ ಆಫೀಸರ್ ಆದ ಕೂಡ್ಲೇನೆ ಅವ್ರದ್ದೊಂದು ಫೋಟೋ ಹಾಕಿ ಅವ್ರ ಸಂದರ್ಶನ ನಡೆಸ್ತಾ ಇದ್ರು. ಅವುಗಳನ್ನೆಲ್ಲ ನೋಡಿದಾಗ ಈ ಎಕ್ಸಾಮ್ ಆದಾಗ ಹಿಂಗೆಲ್ಲ ಆಫೀಸರ್ಸ್ ಇರ್ತಾರ, ಇದು ಎಕ್ಸಾಮ್ ಹಂತದ್ ಏನಿರ್ಬಹುದು ಅಂದ ಒಂದು ಕುತೂಹಲ ನನಗಿತ್ತು. ಅಂದ್ರೆ ಇದು ನಮಗೆಲ್ಲ ಅಲ್ಲ, ಇದು ಎಕ್ಸಾಮ್ ಬರೀತಕ್ಕಂಥವ್ರು ಬೇರೆಯವ್ರು ಎಲ್ಲೋ ಬೆಂಗಳೂರು ಮೈಸೂರಿನವ್ರೇನೆ ಆ ಎಕ್ಸಾಮ್ ಬರೀತಾರೆ, ನಾವೆಲ್ಲ ಅವ್ರಿಗೆ ಕಾಂಪಿಟೇಟ್ ಆಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಾವೇನಿದ್ರು ಒಂದ್ ಬಾಳ ಅಂದ್ರೆ ಒಂದು ಹೈಸ್ಕೂಲ್ ಟೀಚರ್ ಆಗ್ಬಹುದು, ಏನು ಓದಿ ಇಷ್ಟ್ರ ಮೇಲೆ ಅಂತಕ್ಕಂಥದ್ದು ಅಷ್ಟೇ ಮೆಂಟಾಲಿಟಿ ಇತ್ತು ನನಗೆ. ಯಾವಾಗ ನಾನು ಬೆಂಗಳೂರು ಅಂತ ಒಂದು ನಗರಕ್ಕೆ ಎಂಟ್ರಿ ಕೊಟ್ನು, ಕಾಂಪಿಟೇಷನ್ ಫೀಲ್ಡ್ ಅನ್ನ ನೋಡ್ತಾ ಇದ್ನು, ಅಲ್ಲಿ ಅವ್ರು ತಗೊಳ್ತಕ್ಕಂತಹ ಸಣ್ಣ ಸಣ್ಣ ಎಕ್ಸಾಮ್ಸ್ಗಳು ಟೆಸ್ಟ್ಗಳು ಮತ್ತೆ ಮೇನ್ಸ್ ಪೇಪರ್ಗೆ ನಾವು ಬರೀತಕ್ಕಂತಹ ಪದ್ಧತಿ ನಾವು ಟೆಸ್ಟ್ ಮಾಡಿದಾಗ ನಾನ್ ತಗೊಳ್ತಕ್ಕಂತಹ ಮಾರ್ಕ್ಸ್ ನನ್ನ ಕಾನ್ಫಿಡೆನ್ಸ್ ಅನ್ನ ಬಿಲ್ಡಪ್ ಮಾಡ್ತು. ನಾವೇನು ಬೆಂಗಳೂರು ಸೈಡ್ದವ್ರಿಗೆ ಏನ್ ಕಮ್ಮಿ ಅಲ್ಲ, ನಮ್ ನಾಲೆಜ್ ಅನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಅವರನ್ನ ಗೆದಿಬಹುದು. ಅಂದ್ರೆ ನಾವು ಅವ್ರದ್ದೇನ್ ವೈರತ್ವ ಅಲ್ಲ, ಬಟ್ ನಮ್ ನಾಲೆಜ್ ಕಮ್ಮಿ ಎಂಬುದೇ ನನ್ನ ಮೈಂಡ್ ನಗಿತ್ತಲ್ಲ, ಅದು ನನಗೆ ಬೂಸ್ಟ್, ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ನಾನು ಈ ಒಂದು ಎಕ್ಸಾಮ್ ಬೆಂಗಳೂರಿನಲ್ಲಿ ಬರೀಬೇಕಾದ್ರೆ ನನ್ನ ಮಗು ಬರೀ 8-9 ತಿಂಗಳ ಮಗುವನ್ನ ನನ್ನ ಅತ್ತೆ ಕಂಪ್ಲೀಟ್ಲಿ ಒಂದೇ 1 ತಿಂಗಳ ಅವನಿಗೆ ರೂಢಿ ಹಾಕೊಂಡು ನನ್ನನ್ನ ನನ್ನಿಂದ ಅವನಿಗೆ ಕರ್ಕೊಂಡು ಹೋಗ್ಬಿಟ್ರು. ನಾನ್ ಯಾವಾಗ ಮುಗಿದ್ರೆ ಆಫ್ಟರ್ 1 ಇಯರ್ ವೆನ್ ದ ಮೇನ್ಸ್ ಎಕ್ಸಾಮ್ ಕಂಪ್ಲೀಟ್, ಯಾಕಂದ್ರೆ ಪ್ರಿಲಿಮ್ಸ್ ರಿಸಲ್ಟ್ ಕೊಡ್ಲಿಕ್ಕೆ ಲೇಟ್ ಮಾಡಿದ್ರು, ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೇನೆ ಎಕ್ಸಾಮ್ ಡೇಟ್ ಕೊಡ್ಲಿಕ್ಕೇನೆ ಲೇಟ್ ಮಾಡಿದ್ರು, ಮೇನ್ಸ್ ಎಕ್ಸಾಮ್ ಬರೀವರೆಗೂ ಕೂಡ ನಾನು ನನ್ನ ಮಗನನ್ನ ನೋಡಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ನಾವು 1-2 ವರ್ಷದಾಗ ನಂದು ಎಕ್ಸಾಮ್ ಕೆ ಎಸ್ ಆಗ್ಲಿಲ್ಲ ಅಂದ ಕೂಡ್ಲೇನೆ ನರ್ವಸ್ ಆಗ್ತಕ್ಕಂಥದ್ದು ಬಹಳಷ್ಟು ಜನರನ್ನ ನೋಡಿದ್ದೇನೆ. ದಯಮಾಡಿ ಕಾಂಪಿಟೇಷನ್ ಎಕ್ಸಾಮ್ ನನಗ್ ತಿಳಿದ ಪ್ರಕಾರ, ನಾನೇನ್ ಬಹಳ ದೊಡ್ಡ ಓದೋಳು ಬಹಳ ಶಾಣೆ ಅಂತೇಳೇನ್ ಹೇಳ್ತಾ ಇಲ್ಲ, ನಂಗೆ ತಿಳಿದ ಪ್ರಕಾರ ನಾವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಎಕ್ಸಾಮ್ ಏನ್ ನೋಡ್ತದೆ ನಮ್ಗಿಂತಂದ್ರೆ ಪೇಷನ್ಸ್ ಅನ್ನ ಟೆಸ್ಟ್ ಮಾಡ್ತದೆ ಎಕ್ಸಾಮ್. ಒಬ್ಬ ನಿಮ್ಮನ್ನ ಒಬ್ಬ ಶಾಲಾ ಮಾಸ್ಟರ್ ಆಗಿ ಅಂದ್ರೆ ಮಾಸ್ಟರ್ ಅಂತಕ್ಕಂಥದ್ದು ಸಣ್ಣ ಹುದ್ದೆ ಅಲ್ಲ, ಎಷ್ಟೋ ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡ್ತಕ್ಕಂತಹ ಹುದ್ದೆ ಅಂತ. ಟೀಚರ್ ಎಕ್ಸಾಮ್ ಆಗ್ಲಿ ಬಿ ಎಡ್ ಡಿ ಎಡ್ ಅನ್ನ ಮಾಡ್ಕೊಳ್ಬೇಕಾದ್ರಲ್ಲಿ ನಿಮ್ಗ ಕಷ್ಟ ಅಂತ ಅನ್ನುವಾಗ ನಿಮಗೊಬ್ಬ ಒಂದು ತಾಲೂಕಿನ ಅಥವಾ ಒಂದು ಡಿಪಾರ್ಟ್ಮೆಂಟಿನ
ಒಬ್ಬ ಅಧಿಕಾರಿಯಾಗಿ ನಿಮ್ಮನ್ನ ನೇಮಿಸ್ತದ ಸರ್ಕಾರ ಅಂದ್ರೆ ನಿಮ್ಮನಿಂತ ಮತ್ತಿಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತದ. ಈ ನಿಟ್ಟಿನಲ್ಲಿ ತಾಳ್ಮೆ ಅಂತ ಕಲ್ತದ್ದು ಈ ಎಕ್ಸಾಮಿಗೆ ಬಹಳ ಮಹತ್ವ ಅದ. ಮತ್ತೆ ನಮ್ ಬಾಲ್ಯದಿಂದ ನಮ್ದೇನು ಒಂದು ವ್ಯಕ್ತಿತ್ವವನ್ನು ಡೆವಲಪ್ ಮಾಡ್ಕೊಂಡು ಹೋಗಿರ್ತೀವಲ್ಲ ಪರ್ಸನಾಲಿಟಿ ಎಂಬುದು, ಇದು ಪರ್ಸನಾಲಿಟಿ ಟೆಸ್ಟ್ ನಲ್ಲಿ ನಮಗೆ ಟೆಸ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಎಕ್ಸಾಮ್ ಅಂತ ಹೇಳಿ ನಾನು ಅನ್ಕೊಂಡೇನಿ. ಸ್ಪರ್ಧಾಕಾಂಕ್ಷಿಗಳಲ್ಲಿ ಕೇಳ್ಕೊಳ್ಳೋ ಒಂದು ವಿಷಯ ಅಂತಂದ್ರೆ ನಾವು ಈ ಎಕ್ಸಾಮ್ ಯಾಕಿದೆ, ಇದ್ರ ಸಿಲೆಬಸ್ ಯಾಕೆ ಹೀಗಿದೆ, ನಮ್ಮನ್ನ ಎಂತಹ ವ್ಯಕ್ತಿಗಳನ್ನ ಮಾಡ್ಲಿಕ್ಕೆ ಸಿಲೆಬಸ್ ಅನ್ನ ಇಟ್ಟಿದ್ದಾರೆ, ಇದ್ರ ಮೊದಲ ನಾವು ಪೂರ್ವಯೋಜಿತವಾಗಿ ರಟ್ ಮಾಡಿ ಅವ್ರು ರೆಡಿ ಮಟೀರಿಯಲ್ ಅನ್ನ ತಗೊಂಡು ಬಂದು ಒಂದ್ ವರ್ಷನೆಲ್ಲ ಇಟ್ಕೊಂಡು ಕುಂತು ನಾನ್ ಪಾಸ್ ಆಗ್ತೀನಿ ಅಂದ್ರೆ ಇದು ಹೈಲಿ ಇಂಪಾಸಿಬಲ್ ಅಂತ ಹೇಳಿ ನನ್ನ ಅನುಭವ. ಯಾಕಂದ್ರೆ ನೀವು ಒಂದೆರಡು ವರ್ಷ ಓದಿರ್ತೀರಿ, ಬಟ್ ನಿಮ್ಮ ಕಾಂಪಿಟೇಟರ್ ಒಂದ್ ನಾಲ್ಕನೂರು ಪೋಸ್ಟ್ ಕಲ್ಪ ಮಾಡ್ತಾರಂದ್ರೆ ಒಂದ್ 2.5 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ನೀವು ಅದ್ರೊಳಗಿಂದ ಜಾಳನ್ನ ತಕ್ಕೊಂಡು ಮೂರ್ತ ರೂಪ ಆಗ್ಬೇಕಾದ್ರೆ, ನೀವು 400 ಬಂದ್ ಹತ್ತಬೇಕಾದ್ರೆ ನಿಮ್ಮ ಶಕ್ತಿ ಎಂತದಿರ್ಬೇಕು, ಸಾಮರ್ಥ್ಯ ಎಂತದಿರ್ಬೇಕು, ಇದಕ್ಕೇನ್ ದೊಡ್ಡ ರ್ಯಾಂಕ್ ಹೋಲ್ಡ್ರಿ ಇರ್ಬೇಕಾದಂತದ್ದೇನ್ ಇಲ್ಲ ಅಂತ ನನ್ನ ಅನಿಸಿಕೆ ಅದ. BA ನಾರ್ಮಲ್ ಪಾಸ್ ಆದವರು, ಕೆಲವೊಬ್ರು PUC ಅಲ್ಲಿ ಫೇಲ್ ಆದವರು, KAS ಆಫೀಸರ್ ಗಳನ್ನ ಆದದ್ದನ್ನು ಕೂಡ ತಾವು ಕೇಳಿದ್ದೀರಿ. ಡ್ಯೂಟಿ ಮಾಡ್ತಾನೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದವರು ACಗಳಾಗಿದ್ದನ್ನು ಕೂಡ ತಾವು ಕೇಳಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತಂದ್ರೆ, ಯಾವುದನ್ನೇ ಗುರಿಯನ್ನ ಇಟ್ಕೊಂಡಾಗ ಫಾರ್ ಎಕ್ಸಾಂಪಲ್ ದೊಡ್ಡವ್ರನ್ ಮಾತು ಹೇಳ್ತಾರ, ಮೈ ಮನ ಅದೇ ಆಗಿರ್ಬೇಕಂತ. ಅದಕ್ಕೆ ಗುರುರಾಜ್ ಕರ್ಜಿಗೆ ಅವರು ಒಂದ್ ಮಾತು ಹೇಳ್ತಾರ, ಘನ ತತ್ವ ಒಂದಕ್ಕೆ ದಿನ ರಾತ್ರಿ ಮನಸ್ಸೋತು, ನೆನೆಯದನು ಇನ್ನೊಂದನು ಮಗದೊಂದನು, ಜೀವದ ಅನುಸಂಧಿಯಲ್ಲಿ ಹನುಮಂತನ ಉಪದೇಶ ಅಂತೇಳಿ ಒಂದ್ ಕಡೆ ಮಾತು ಹೇಳ್ತಾರ. ನಾವೊಂದು ನಮ್ದೊಂದು ಘನವಾದ ಒಂದು ತತ್ವ, ಒಂದು ಗುರಿ, ಒಂದು ಬದ್ಧತೆ ಅಂತಿದ್ರೆ ನಮಗ್ ಹೊಚ್ಕೊಂಬೋದು, ಹಾಸುಗೊಂಬೋದು, ಉಣದು ಎಲ್ಲಾನು ಅದೇ ಆಗಿರ್ಬೇಕು. ಹಂಗಂತೇಳಿ ಅದಕ್ಕೆ ಪಾಗಲಾಗಬೇಕು ಎಂಬುದೇನಿಲ್ಲ ನಮ್ ಭಾಷೆ ಪ್ರಕಾರ. ನೀವು ಏನೇ ಮಾಡ್ರಿ ಒಂದು ಗುಂಗಿರ್ಬೇಕು ಮೈಂಡ್ನಾಗ. ನೀವು ಬೇರೆ ಎಲ್ಲ ನೀವು ಮ್ಯೂಸಿಕ್ ಕೇಳ್ರಿ, ಮತ್ತೊಂದು ಡಾನ್ಸ್ ಮಾಡ್ರಿ, ನಿಮ್ಗೆ ಯಾವ್ದು ಖುಷಿ ಅನ್ನಿಸೋದಕ್ಕೆ ಟೈಮ್ ಕೊಡ್ರಿ, ನಿಮ್ ಮನೆಗೆ ಟೈಮ್ ಕೊಡ್ರಿ, ಎಲ್ಲ ಕೊಟ್ಟು ರಾತ್ರಿ ಮಲಗಬೇಕಾದ್ರೆ ನನ್ನ ಗುರಿ ಅತ್ತ ನಾನೆಷ್ಟು ಸಾಗ್ಲತ್ತೀನಿ ಅಂಬದೊಂದು ನಮ್ ತಲೆಯಲ್ಲಿರ್ಬೇಕು. ನನ್ನ ಅನುಭವದ ಪ್ರಕಾರ ಪ್ರೇರಣೆ ಜೊತೆಗೆ ನೀವೀಗ ಪ್ರೇರಣೆ, ಯಾಕಂದ್ರೆ ನನ್ ಟ್ರ್ಯಾಕ್ ನಂದಿರೋದು 7 ವರ್ಷದ ಜರ್ನಿ ಸರ್. ನನಗೀಗ ನಾನ್ ಏನ್ ಹೇಳ್ತೀನಿ ನನ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾನು 3 ವರ್ಷ 2.5 ವರ್ಷ ಬೆಂಗಳೂರಿನಾಗ ಇದ್ದೀನಿ. ನಾನು ಯಾವ್ದಕ್ಕೂ ಯಾವ್ದನ್ನ ಲಿಂಕ್ ಆಗ್ತದ, ದಯಮಾಡಿ ಸ್ಪರ್ಧಾರ್ಥಿಗಳಿಗೆ ಏನ್ ಹೆಲ್ಪ್ ಆಗ್ತದ ಅದ್ರ ಕುರಿತು ನೀವು ಪ್ರಶ್ನೆ ಕೇಳಿದ್ರೆ ನಾನು ಅಲ್ಲೇನೆ ಮಾತಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂತರ ತಾವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಗಳಿಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತೀರಿ, ಸ್ವಲ್ಪ ಗ್ಯಾಪ್ ನಂತರನು ಕೂಡ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀರಿ. ಗ್ಯಾಪ್ ನಂತರ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಬಂದಂತಹ ಚಾಲೆಂಜಸ್ ಗಳೇನು, ಅವುಗಳನ್ನ ನೀವು ಯಾವ ರೀತಿಯಾಗಿ ಬಗೆಹರಿಸಿಕೊಂಡ್ರಿ ಮೇಡಮ್? ಎಸ್, ನಿಜವಾಗ್ಲು ನಾನು ಈ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ನನ್ನ ಜೀವನದಾಗ ನನ್ನ ಪತಿಯನ್ನ ಎಷ್ಟು ಹೇಳತ್ತೀನಲ್ರಿ, ನನ್ನ ಗುರು ಯಾರಾದ್ರೂ KAS ಎಕ್ಸಾಮಿಗೆ ಅದಾರ, ನಾನೊಬ್ಬ ತಹಸೀಲ್ದಾರ್ ಇವತ್ತು ಆಗೀನಿ ಅಂತ ಹೇಳಂದ್ರ ಗಂಗಾಧರ್ ಅಂತ ಹೇಳಿ ಸರು, ತಾವೆಲ್ಲರೂ ಕೇಳಿರಿ ಅವ್ರ ಹೆಸರು. 2017 ಬ್ಯಾಚ್ನ AC ಆಗಿ BMP ಅಲ್ಲಿ ಕೋವಿಡ್ ವಾರಿಯರ್ ಆಗಿ ಮೊನ್ನೆನೆ ಮೃತಪಟ್ರು, ಬಹಳ ವಿಷಾದಕರ. ನಾನು ಹೇಳತ್ತಿಲ್ಲ ನನಗ ಈ KAS ನಂಟಿಗೆ ನಾನು ಇವತ್ ಏನಾದ್ರು ಅನ್ನ ಉಳ್ಳತೀನಿ ಇದ್ರದು ಅಂದ್ರ ಅವ್ರದ್ದು ಪಾತ್ರ ಇದ್ರೊಳಗ 90% ಆದಂದ್ರು ಕೂಡ ಏನ್ ತಪ್ಪಿಲ್ಲ. ನಮ್ಮ ಮನೆಯವ್ರದ್ದು ಇನ್ಸ್ಪಿರೇಷನ್, ನನ್ ಗಂಡನ ಮನೆ, ನನ್ ತವ್ರ ಮನೆ, ಇದು ಒಂದು ಭಾಗ ಆದ್ರೆ ಇದು ನಮ್ಮೋರು, ನಮ್ಮೋರು ಆಗ್ಲತ್ತರ ಅಂಬದು. ಬಟ್ ನಾವಿದ್ದೀವಿ ಗುಲ್ಬರ್ಗ, ಅವ್ರದರ ತುಮಕೂರು. ನಮ್ಗ ಅವ್ರಿಗೆ ಎಲ್ಲಿಲ್ಲ ಎಲ್ಲಿದೋ ಒಂದು ನಂಟ್ ಅಂದಂಗ. ಅವರು ಎಕ್ಸ್ ಆರ್ಮಿ ಪರ್ಸನ್, ಮೊದಲು ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡಿದವರು. ಅವರು ನನಗೆ ಏನಾದ್ರು ಹೇಳಿದ್ರಲ್ಲ ಮಧ್ಯದಲ್ಲಿ ನೀವು ಈ ಗ್ಯಾಪ್ ಅನ್ನ ಹೇಗೆ ತುಂಬಿಸ್ತಿದ್ರಿ ಅಂತ, ನನಗ ಗುರುವಾಗಿ ಬೆನ್ನೆಲುಬಾಗಿ ಹಿಂದೂ, ನಂಗೆ ಸತತ ಆ ಗುಂಗಿನಲ್ಲಿ ಇರ್ಲಿಕ್ಕೆ ಪ್ರೇರಣೆ ಕೊಟ್ಟಂತಹ ವ್ಯಕ್ತಿ ಅಂದ್ರೆ ಗಂಗಾಧರ್ ಸರ್. ಅವ್ರು ಮಿಲಿಟರಿಯಲ್ಲಿ ಪಂಜಾಬ್ನಲ್ಲಿ ಇರ್ಬೇಕಾದ್ರೆ ರಾತ್ರಿ 1-2 ತನಕನು ಕೂಡ ನನಗೆ ಬೆಳಿಗ್ಗೆ ಕ್ವಶನ್ಸ್ ಕೊಡೋರು, ರಾತ್ರಿ ನಾನು ಅವ್ರಿಗೆ ಆನ್ಸರ್ ಮಾಡ್ಬೇಕು. ಅವ್ರು ಎಷ್ಟೋ ವಿಷಯಗಳನ್ನ ಓದ್ಕೊಂಡು
ರಂಗನಾಥ್ ಅಂತವ್ರದ್ದು ಜಿಯೋಗ್ರಫಿ ಬುಕ್ ಇರ್ಬೋದು, ಮತ್ತ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಇರ್ತಕ್ಕಂತ, ಯಾಕಂದ್ರೆ ನನ್ ಕನ್ನಡ ಮಾಧ್ಯಮದವಳು ಪ್ಯೂರ್ಲಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕಲ್ತವಳು, ನನಗೆ ಇಂಗ್ಲಿಷ್ ಏನ್ ಅಷ್ಟಾಗಿ ಬರ್ತಕ್ಕಂತ ಮನುಷ್ಯಲ್ಲ ನಾನು. ಈಗ್ಲೂ ಕೂಡ ನಾನು ಬಸವ ಕಲ್ಯಾಣದಲ್ಲಿ 3 ಜನ IAS ಆಫೀಸರ್ ಗಳನ್ನ AC ಆಗಿ ನೋಡಿದ್ದೀನಿ. ಅವರೆಲ್ಲರೂ ಒಂದೇ, ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತಂಬದೇನಿಲ್ಲ, ನಿಮ್ದು ಎಕ್ಸ್ಪ್ರೆಷನ್ ಏನದಲ್ಲ ಅದ್ರ ಮುಖಾಂತರ ಹೇಳಿದ್ರೆ ಸಾಕು, ಭಾವನೆಗಳಿಗೆ ಭಾಷೆ ಏನು ದೊಡ್ಡ ಗೊಜಲು ಅಲ್ಲ ಅಂತೇಳಿನೇ ಹೇಳ್ತಾರ ಅವರು. ನಿಜವಾಗ್ಲೂ ಈ ಮಟ್ಟದಲ್ಲಿ ಇದ್ದಾಗ ಕೆಲವೊಂದು KAS ಅಂತಕ್ಕಂತ ಎಕ್ಸಾಮಿಗೆ, ಅದರಲ್ಲೂ 3rd year ಹೊಸ ಫ್ರೆಶ್ ಸಿಲೆಬಸ್ ಬಂದದಲ್ಲ, ಇದು ಕನ್ನಡದಲ್ಲಿ ಎಲ್ಲೂ ಮಟೀರಿಯಲ್ ಇದ್ದಿದ್ದಿಲ್ಲ. ಓನ್ಲಿ ಬರೀ 2014 ಬ್ಯಾಚ್ಗೆ ನಾವು ಬರೀ 3 months ಅಲ್ಲಿ ಸಿಲೆಬಸ್ ಅನ್ನ ಮುಗಿಸ್ಬೇಕಾಗಿತ್ತು. ನನ್ನ 2 ವರ್ಷದ ಹಿಂದಿಂದು ನಾನು ಹಾರ್ಡ್ಲಿ 600 marks ನನ್ನ ಹತ್ರ ಇತ್ತೇನು, ಹಳೆ ಅನುಭವ ನನಗೆ. ಆದ್ರೆ 1750 marks ಎಕ್ಸಾಮ್ ಬರಿಬೇಕಾದ್ರೆ ಉಳಿಕಿದ 1250 ಸಿಲೆಬಸ್ ಅನ್ನ 3 ತಿಂಗಳಲ್ಲಿ ಯಾವಾಗ ರಿಪಿಟೇಷನ್ ಮಾಡ್ಬೇಕು, ಯಾವಾಗ ಸಿಲೆಬಸ್ ನನ್ನ ಗ್ಯಾದರ್ ಮಾಡ್ಬೇಕು, ಅವ್ರೆಲ್ಲನೂ ಅವ್ರು ಓದ್ಕೊಂಡು ಅವ್ರ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಂಡು, ನಂಗ್ ಪ್ರಿಲಿಮ್ಸ್ ಇದ್ರೆ, ನಾನು ಪ್ರಿಲಿಮ್ಸ್ ಇದ್ದಾಗ ಇನ್ನೂ 15 ದಿವಸ ಎಕ್ಸಾಮ್ ಅದಂದ್ರೆ ಸೀದಾ ಅವ್ರು ಪೂನಾ ಇದ್ರೆ ಪೂನಾ ಕೊಂಡೋಗ್ ಬಿಡ್ತಿದ್ ಅವ್ರ ಹತ್ರ. ನಮ್ಮನೆಯವ್ರಿಗೆ ಎಷ್ಟರ ಮಟ್ಟಿಗೆ ನನ್ನನ್ನ ರೆಡಿ ಮಾಡಿದ್ರಂದ್ರೆ, ಸ್ಕೀಮ್ ಆಫ್ ಎವಾಲ್ಯೂಯೇಷನ್ ಎಂಬ ಪದನೇ ನಿಮಗ್ ಗೊತ್ತಿದ್ದಿಲ್ಲ. 2010 ಎಕ್ಸಾಮ್ ಆದ ಕೂಡ್ಲೇನೆ ಇವೆಲ್ಲ ಆನ್ಸರ್ ಸೀಟ್ ಇರ್ತಾವಂತೆ, ಆ ಭಾಗದವರೆಲ್ಲ ವ್ಯಾಲ್ಯೂಯೇಷನ್ ಗೆ ಹೋಗ್ತಾರೆ, ಆ ಪ್ರೊಫೆಸರ್ ಹತ್ರ ಅದ ಆನ್ಸರ್ ಸೀಟ್ ಇರುತ್ತೆ, ಅದನ್ನ ನೋಡಿದಾಗ ನಾವ್ ಎಷ್ಟರ ಮಟ್ಟಿಗೆ ಬರಿಬೇಕಂಬ ತಿಳಿತದ. ಆ ಪದನೇ ನನಗ್ ಗೊತ್ತಿದ್ದಿಲ್ಲ ನಿಜವಾಗ್ಲು, ಸ್ಕೀಮ್ ಆಫ್ ಎವಾಲ್ಯೂಯೇಷನ್ ಅಂದ್ರೆ ಏನು ಅಂತ ನಂಗೆ ಪದ ಗೊತ್ತಿದ್ದಿಲ್ಲ. ಇದನ್ನ ತಗೊಳ್ಳಿಕ್ಕೆ ನಾವು ಯಾರು ಸಿಗ್ತಾರೆ, ಯಾರು KAS ಆದಂತವ್ರು ಒಬ್ರು ಯಾರಾದ್ರೂ ಪರಿಚಿತರ ಆಗ್ತಾರೇನು, ನಮ್ ಜೊತೆ ಮಾತಾಡ್ತಾರೇನು, ನಮಗ್ ಹಂಚಿಕೊತಾರೇನು ಅವ್ರ ಅನುಭವ, ದಯಮಾಡಿ ನಿಮ್ಮಂತ ಅನ್ ಅಕಾಡೆಮಿ ಇಂತಹ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟೋ ಜನರು ದೊಡ್ಡ ಕನಸನ್ನು ಇಟ್ಕೊಂಡು ಕುಳಿತಿರ್ತಾರೆ, ನನ್ನಿಂದ ಏನೋ ಒಂದು ಸಾಧನೆ ಇದೆ, ನಾನೇನೋ ಒಂದು ಮಾಡ್ಬೇಕು ಅಂತ ಬಹಳಷ್ಟು ಮಂದಿ ಇಟ್ಕೊಂಡಿರ್ತಾರ. ಬಟ್ ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತೆ ಇನ್ಸ್ಪೈರೇಷನ್ ಇವೆರಡೂ ಇರೋದಿಲ್ಲ. ಶಕ್ತಿ ಎಲ್ಲರ ಹತ್ರ ಇದ್ದಾರೆ. ಸ್ವಾಮಿ ವಿವೇಕಾನಂದವ್ರು ಹೇಳದಾಗೆ ಪ್ರತಿಯೊಬ್ಬನ ಆತ್ಮದಲ್ಲಿ ಅವನಿಗೆ ಅವನದೇ ಆದಂತ ಶಕ್ತಿ ಆದಂತೇಳಿ ಹೇಳದಂತವ್ರು. ಅದನ್ನು ಹೊರಗೆ ತರಬೇಕಾದಂತಹ ಕಾರ್ಯ ಏನು ನಿಮ್ಮಂತ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ರ, ನಿಮಗೊಂದು ದೊಡ್ಡ ಸಲಾಮ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾ ಈ ಸಂದರ್ಭದಲ್ಲಿ. ಯಾಕಂದ್ರೆ ಲಾಕ್ಡೌನ್ ನಲ್ಲಿ ಎಲ್ರೂ ಮನೆಯಲ್ಲಿ ಕುಳಿತು ಈ ಒಂದ್ ವೇಳೆ KAS ಎಂಬ ಎಕ್ಸಾಮ್ ಇಟ್ಟಿದ್ರಲ್ಲಿ ತಿಳ್ಕೊರಿ, ಫಾರ್ ಎಕ್ಸಾಂಪಲ್ ಲೇಡೀಸ್ ಡಿಗ್ರಿ ಮುಗಿದ್ಮೇಲೆ ಮುಗಿತು, ಅವ್ರ ಅಪ್ಪ ಅಮ್ಮನಿಂದ್ರ ಅವ್ರ ಮೇಲೆ ಮದುವೆ ಮಾಡಿ ಕೊಟ್ರೆ ಮುಗಿತಪ್ಪ ಅನ್ನಷ್ಟಕ್ ಮಟ್ಟಿಗೆ ಇರ್ತದ. ಎಲ್ಲಿ ನಗರ ಪ್ರದೇಶ ಅಲ್ಲ, ಹಳ್ಳಿ ಗಾಡಿನಲ್ಲಿ ನನ್ ಮಗಳು ಮದ್ವೆ ಆಗೋದ್ರು ಸಾಕು, ನಂದು ಕೆಲಸ ಮುಗೀತು ಅಂತಿರ್ತಾರ. ಆದ್ರೆ ಈಗೊಂದ್ ಏನೋ ಆಗ್ಬೇಕಂಬ ದೊಡ್ಡ ಒಂದು ಕನಸು ಇರ್ತದ. ಬಟ್ ಈ ಸಮಯದಲ್ಲಿ ಅವ್ರೆಲ್ರಿಗೂ ಫಾರ್ ಎಕ್ಸಾಂಪಲ್ ಈ ಸ್ಪರ್ಧಾ ವಿಜೇತದ ಸರ್ ಒಂದ್ ಮಾತು ಹೇಳ್ತಾ ಇದ್ರು ಯಾವಾಗ್ಲೂ, ಎಕ್ಸಾಮ ಸರ್ ಇನ್ನ ಯಾವಾಗ್ರಿ ಎಕ್ಸಾಮ, ಇನ್ನ 2 ವರ್ಷ ಕಾಯ್ಬೇಕಿಲ್ರಿ, ಇನ್ನ ಯಾವಾಗ ಕಲ್ಸಮ ಮಾಡಲಾಗಿರಲ್ರಿ, ಈ ನೆವನೇ ಹೇಳೋದ್ರ ಬದಲು ನೀವು ಒಂದು ಚೆಂಡನ್ನ ಹೊಡಿತೀರಿ ಗ್ವಾಡಿಗೆ ಅಂದ್ರೆ ಸುಮ್ ಹೋಗಿ ಪುಟ್ಟದು ಬರಬಾರ್ದು, ಆ ಚೆಂಡು ಹೊಡೆದ್ರೆ ಆ ಗ್ವಾಡಿ ಉಡಾಸ್ಕೊಂಡೇ ಹೋಗ್ಬೇಕು. ಅಂದ್ರೆ ನಿಮ್ಮ ಪ್ರಯತ್ನ ನಿಮ್ಮ ಅಟೆಂಪ್ಟ್ ಲಾಸ್ಟ್ ಗ್ವಾಡಿದ ಹೊರಗ್ ಹೋಗಂಗ, ನಿಮ್ಮ ಬಾಲೇ ರೆಡಿ ಆಗಿರಲ್ಲ, ನಿಮ್ ಬಾಲ್ ಬರೀ ಗ್ವಾಡಿಗೆ ಹೋಗಿ ಬರಂಗೇ ನಿಮ್ ಬಾಲ್ ರೆಡಿ ಆಗಿರ್ತದ, ಎಕ್ಸಾಮ್ ಯಾವಾಗ್ರಿ ಅಂತ ಪ್ರಶ್ನೆ ಮಾಡ್ತೇವೆ. ಈ ಸಂದರ್ಭವನ್ನ ನೀವು ಹೆಂಗಾಗ್ಬೇಕಂದ್ರೆ, ನೀವೆಲ್ಲ ಪರ್ಫೆಕ್ಟ್ ಆಗಿ, ನಾನು 70% ಪರ್ಫೆಕ್ಟ್ ಹೌದಾ, ಓಕೆ, ನೀವೇ ಒಂದ್ ಫೈನ್ ಮಾರ್ನಿಂಗ್ ನಿಮ್ಮ ಟೇಬಲ್ ನನ್ ಟೇಬಲ್ ಎದುರು ಇರ್ಬೇಕಾದ 2 ಭಗವದ್ಗೀತೆ ಏನಿತ್ತಂದ್ರೆ, ಒಂದ್ ಸಿಲೆಬಸ್ ಇತ್ತು, ಒಂದ್ ಕ್ವಶನ್ ಬ್ಯಾಂಕ್ ಇತ್ತು, ಪ್ರಿಲಿಮ್ಸ್ ಕ್ವಶನ್ ಬ್ಯಾಂಕ್ ಇತ್ತು. ಈ ಮೂರು ನಾನು ಪದೇ ಪದೇ ನೋಡ್ತಾ ಇರ್ತಕ್ಕಂತಹ ಪ್ಲೇಸ್ಗಳು, ನಾನೆಲ್ಲ ಓದಿನ ಕಾನ್ಫಿಡೆನ್ಸ್ ಆಗಿದೆನಾ. ಸರಿ, ಒಂದ್ ಮಾರ್ನಿಂಗ್ ಊಟ ತಿಂಡಿ ಎಲ್ಲ ಮುಗಿಸಿ ಒಂದ್ ಪೇಜ್ ಆಟೋಮೆಟಿಕ್ ಒಂದ್ ತೆಗೆಯೋದು, ಒಂದ್ ಕೈ ಇಡೋದು ಈ ಕ್ವಶನ್ ಗೆ ಹೋಗೋದು, ಹಾ ಬರಿ ನಾ ಕ್ವಶನ್ ಹಾಕೋ ತೆಳಗ ಆನ್ಸರ್ ಬರಿ. ಈಗ ಬರ್ದಕ್ಕಿನ 2 ತಾಸು ಬಿಟ್ಟು ಓದಿದ ಮೇಲೆ ಬರ್ದಾಗ ಮತ್ತೆ ಇದ್ರದ್ದು ಪ್ರಭುತ್ವ ಜಾಸ್ತಿ ಇರ್ತದ ಆನ್ಸರ್ನಾಗ. ಅಂದ್ರೆ ನಾವು ಎಷ್ಟು ಮೆಲಕ್ ಹಾಕಿದ್ರು ಕಮ್ಮಿ ಅದ, ಕಾಂಪಿಟೇಷನ್ ಅಂಬದು ಬಹಳ ಅದ, ನಾವ್ ಎಷ್ಟು ಪ್ರಯತ್ನ ಮಾಡಿದ್ರು ಕಮ್ಮಿ ಅದ ಅನ್ನೋ ನಿಟ್ಟಿನಲ್ಲಿ ಈಗ ಒಂದ್ ಎಲ್ರಿಗು ಥ್ಯಾಂಕ್ಸ್ ಹೇಳ್ಬೇಕಾದದ್ದಂದ್ರ ಯೂಟ್ಯೂಬ್ ಚಾನಲ್ಸ್, ಮತ್ತೊಂದು ಯಾವ ಕೋಚಿಂಗ್ ಕ್ಲಾಸಿಗೆ ಹೋಗ್ಲಿಕ್ಕೆ ನಡೀತದ ಅನ್ನಷ್ಟ್ರ ಮಟ್ಟಿಗೆ ಸಾಧನಾ ಕ್ಯಾರಿಯರ್ ಅಕಾಡೆಮಿ ಆಗಿರ್ಬಹುದು, ನಿಮ್ ಕಡೆ ಇರ್ತಕ್ಕಂಥದ್ದು, ನಮ್ಮ ಈ ನಿಮಗೆ ನನ್ನನ್ನ ಪರಿಚಯ ಮಾಡಿಕೊಟ್ಟದ್ದು. ಆಕ್ಚುಲಿ ನಿಜವಾಗ್ಲೂ ನಾನು ಆ ಸರ್ ಅನ್ನು ಒಂದ್ಸರ್ತಿನೂ ಮಾತಾಡ್ಸಿಲ್ಲ, ನಿಮ್ ಅಶೋಕ್ ಮಿರ್ಜಿ ಸರ್,
ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರನ್ನ ಗುರುತಿಸಿ ಅವತ್ತು ನಿಮ್ಮಿಂದ ಫೋನ್ ಬಂದಾಗ ನನ್ನ ನಂಬರ್ ಯಾರು ಕೊಟ್ಟಿರಿ ನಿಮ್ಗ ಆ ಬೆಳಗಾವಿ ಕಡೆ ಎಲ್ಲ ನನ್ನ ನಂಬರ್ ಹೆಂಗ್ ಹೋಯ್ತು ಅಂತ ಹೇಳಿ ನನ್ನ ಪ್ರಶ್ನೆ ಮೂಡಿತು. ಇಲ್ಲ ಮೇಡಮ್, ಅಶೋಕ್ ಮಿರ್ಜಿ ಸರ್ ಕೊಟ್ಟಿದ್ದಾರೆ. ನಾನು ಅವರನ್ನ ಒಂದೆರಡು ಸರ್ತಿ ಎಟಿಐ ನಲ್ಲಿ ನೋಡಿದ್ದೀನಿ, ಬಟ್ ನಾನು ಅವ್ರಿಗೆ ಒಂದ್ ಸರ್ತಿ ಮಾತಾಡ್ಸಿಲ್ಲ. ಬಟ್ ಅವ್ರ ಬಗ್ಗೆ ನಂಗೆ ಬಹಳಷ್ಟು ಹೇಳಿದ್ದಾರೆ. ಅವ್ರದ್ದು ಪೊಲಿಟಿಕಲ್ ಸೈನ್ಸ್ ಸ್ಕ್ರಿಪ್ಟ್ ಅನ್ನ ಶಾರ್ಟ್ ಆಗಿ ಮಾಡ್ತಕ್ಕಂತಹ ಪದ್ಧತಿ ಇರ್ಬೋದು, ಮೆಂಟಲ್ ಎಬಿಲಿಟಿ ಪದ್ಧತಿ ಇರ್ಬೋದು, ಇದನ್ನ ನಾವು ನಮ್ಮಲ್ಲೇ ಇಟ್ಕೊಂಡು ಕೊಡ್ತೀವಿ. ನೀವು ನಮಗ ಹೊರಗ್ ತಗೊಂಡ್ ಬಂದಾಗ ಮಾತ್ರ, ಯಾಕಂದ್ರೆ ನಮ್ಮ ಶೆಡ್ಯೂಲ್ ನಲ್ಲಿ ನಾವ್ ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಿಮ್ ಮುಖಾಂತರ ಏನು ಮಾಡಿಸ್ಲಿಕ್ಕಿರಲ್ಲ, ಬಹಳ ಅದ್ಭುತವಾದಂತಹ ಕಾರ್ಯ ನಿಮ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬ್ರದರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಗಳನ್ನ ಕ್ಲಿಯರ್ ಮಾಡೋಕೆ ಯಾವ್ದಾದ್ರೂ ಒಂದು ತಂತ್ರಗಳನ್ನ ಉಪಯೋಗಿಸಿರ್ತೀರಿ? ಈಗ ಫಸ್ಟ್ ಟೈಮ್ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ತಂತ್ರವನ್ನ ಮಾಡ್ಕೊಂಡಿರ್ತೀರಿ, ಆ ತಂತ್ರವನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ತಿಳಿಸಬಹುದಾ ಮೇಡಮ್? ಎಸ್, ತಂತ್ರ ಅಂತಲ್ಲಿಕ್ರಿ, ಈಗ ಕಾಂಪಿಟೇಷನ್ ನಿಮ್ದೇನ್ ಇನ್ಸ್ಟಿಟ್ಯೂಟ್ಸ್ ಇರ್ತಾವಲ್ಲ, ಇಲ್ಲಿ ನಿಮಗ ಶಾರ್ಟ್ ಆಗಿ ಹೆಂಗ್ ನೋಟ್ಸ್ ಮಾಡ್ಬೇಕು. ನಂದು ಒಂದೇ ಒಂದ್ ಸಜೆಷನ್ ಅಂದ್ರೆ, ಯಾವ್ದೋ ರೆಡಿ ಮಟೀರಿಯಲ್ ಇರ್ತದಲ್ಲ ಅದಕ್ಕೂ ಹೋಗಿ ಕೂಡ್ಬೇಡ್ರಿ. ಫಸ್ಟ್ ಗೆ ನೀವು ಒರಿಜಿನಲ್ ಬುಕ್ ಗಳನ್ನ ಮೊದಲು ಓದ್ಬೇಕು. ಒರಿಜಿನಲ್ ಬುಕ್ ಗಳನ್ನ ಓದ್ರಿ, ಅಥವಾ ಪ್ರಚಲಿತ ಘಟನೆಯನ್ನು ಕೂಡ ಡೈಲಿ ಡೈಲಿ ಪೇಪರ್ ಗಳನ್ನ ಓದಿ, ಡೈಲಿ ಡೈಲಿ ನಿಮ್ ಕೈಯಾರಿ ನೀವು ಬರೀರಿ. ಇದು ಬರದಾದ್ಮೇಲೆ ತಿಂಗಳದ ಒಂದು ಮ್ಯಾಗಝಿನ್ ಯಾವ್ದಾದ್ರು ಎರಡು ಸೆಲೆಕ್ಷನ್ ಮಾಡ್ಕೊಂಡು ನೀವು ಓದಿದ ಮೆಲುಕ್ ಹಾಕ್ಬೇಕು. ನಾ ಇವತ್ತೇ ಈ ಹೆಸರಿಲ್ಲಿ ಅಂದಿನಿ ಅಂದ್ರೆ ಇದು ಇವತ್ತಿಗೆ ಪ್ರಿಂಟ್ ಆಗೋದಿಲ್ಲ. ಇದು ಟೆಂಪ್ರವರಿ ಮೆಮೊರಿಯಲ್ ಇರ್ತದ, ಪರ್ಮನೆಂಟ್ ಮೆಮೊರಿಗೆ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಹೆಸರು ಅದು ಚಿತ್ರಣ ನಿಮಗ್ ಪದೇ ಪದೇ ಮೆಲಕ್ ಹಾಕ್ಬೇಕು. ನೀವು ಆ ರೀತಿ ನೋಟ್ಸ್ ಗಳನ್ನ ಮಾಡ್ಕೊಂಡು ಅದೇ ರಿವೈಸ್ ರೀಡು ಮೆಮೊರಿಯನ್ನ ತಾವು ತಗೊಳ್ತೀವಲ್ಲ ತ್ರಿಬಲ್ ಆರ್ ಅಂತ ಹೇಳ್ತಾರ, ಅದೇನೇ ಕಾಮನ್ ಆಗಿ ಮಾಡ್ತಕ್ಕಂಥದ್ದನ್ನೇ ಮಾಡ್ಬೇಕು. ಬಟ್ ನಂದಂದ್ರೆ ಹಳೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸೋದು ಬಹಳ ಯಶಸ್ವಿ ಮಾರ್ಗ ಅಂತ ಹೇಳಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆನ್ಸರ್ ಆದಂದ್ರೆ ಆ ಒಂದ್ ಆನ್ಸರ್ ನೋಡ್ಕೊಂಡು ಮುಂದಕ್ಕೆ ಹೋಗೋದಿಲ್ಲ, ಉಳಿಕಿದ ಮೂರು ಇದಕ್ಕೆ ರಿಲೇಟ್ ಯಾಕಾಯ್ತು, ಈ ಮೂರು ಆನ್ಸರ್ ಯಾವುದಕ್ಕೂ ಬರಬಹುದು. ನೀವು ಇದನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಸಬ್ಜೆಕ್ಟಿನ ಒಂದು ಪ್ರಬುದ್ಧತೆ ಬರ್ತದ. ನೀವು ಪ್ರಾಥಮಿಕ ಹಂತದಾಗ ಇದ್ದೀರಿ, ನಾ ಇವತ್ತೇ ಕೆ ಎಸ್ ಎಕ್ಸಾಮ್ ಬರೀಬೇಕಂತ ನಂಗೆ ಮನಸ್ಸಾಗಿ ಬಿಟ್ಟದ ಅಂತ ಇವತ್ತೇ ಡೇಟಿಗೆ ನೀವು ಡಿಸೈಡ್ ಮಾಡಿರಂದ್ರೆ ಹಳೆ ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಏನು ಓದಲಾರ್ದಿ ಬ್ಲಾಂಕ್ ಮೈಂಡ್ಲಿ ಒಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು. ನಾನು ಎಕ್ಸಾಮ್ ಹಲ್ಲೆ ಕುಳ್ತೀನಂತ ಅವತ್ತಿನ ದಿನ ನಿಮಗ್ ಗೊತ್ತಾಗ್ತದ ನಿಮ್ ಶಕ್ತಿ ಏನಂತ, ನನ್ನ ಪ್ರಚಲಿತ ಘಟನೆ ಶಕ್ತಿ ಎಷ್ಟು, ನನ್ನ ಪೊಲಿಟಿಕಲ್ ಸೈನ್ಸ್ ಎಷ್ಟು, ಹಿಸ್ಟ್ರಿ ಎಷ್ಟು ಅಂತ ಹೇಳಿ ಅದನ್ನ ಆ ಫಸ್ಟ್ ಡೇ ಬರ್ದಿಟ್ಕೊಂಡದ್ದು ಒಂದು ಡೈರಿ ಮೇಂಟೈನ್ ಮಾಡ್ಕೊಂಡ್ರೆ ನೀವು ಯಾವ ರೀತಿ ಮುನ್ನುಗ್ಗುತ್ತಾ ಇದ್ದೀರಿ, ನಿಮ್ ಓದನ್ನ ಎಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದೀರಿ ಎಂಬುದು ನಿಮ್ಗೆ ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ಯಾಕೆ ನಾನು ಈ ಫಿಲಿಮ್ಸ್ ಬಗ್ಗೆ ಇಷ್ಟ ಅನುಭವ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಫಸ್ಟ್ ಫಿಲಿಮ್ಸ್ ಬರ್ದಾಗ್ನು ಸೆಲೆಕ್ಷನ್ ಆಗಿನ್ರಿ, ಸೆಕೆಂಡ್ ಫಿಲಿಮ್ಸ್ ಬರ್ದಾಗ್ನು ಸೆಲೆಕ್ಷನ್ ಆಗಿನಿ, ಎಷ್ಟೋ ಜನ ಫಿಲಿಮ್ಸ್ ಆಗಲ್ಲ ನಂದು ಅಂತೂ ಮಾತಾಡ್ತಾ ಇರ್ತಾರೆ. ನಾನು ನಂದು ಎಕ್ಸಾಮ್ ತಹಶೀಲ್ದಾರ್ ಆದ್ಮೇಲೆ 2015 ಎಕ್ಸಾಮ್ ಇತ್ತು, ನಾ ಸಿಂಗಲ್ ಒನ್ ಡೇ ಓದಿಲ್ಲ. ನಮ್ಮ ಮನೆಯವ್ರು ಏನಂದ್ರು, ನಿನಗ್ ವಯಸ್ಸಿಗೆ ಇರ್ತಕ್ಕಂತ ಲಾಸ್ಟ್ ಅಟೆಂಪ್ಟ್ ಅದಿದು, ಕೆ ಎಸ್ ಎ ನಿನ್ನ ಭವಿಷ್ಯ ರೂಪಿಸದ, ಸುಮ್ನೆ ಹೋಗಿ ಬರ್ದು ಹೋಗು ಎಕ್ಸಾಮ್ ಹಾಲಿಗೆ, ಒಂದು ಫೀಲ್ ಇರ್ತದೆ ನಿನಗೆ ನಾನು ಎಕ್ಸಾಮ್ ಪಾಸ್ ಆಗಕ್ಕೆ ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕು ಅಂತೇಳಿ ಹೋಗಿ ಫಿಲಿಮ್ಸ್ ಬರ್ದ್ರೆ ನಾನು 2015 ಫಿಲಿಮ್ಸ್ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಎಕ್ಸ್ಪೀರಿಯನ್ಸ್, ಓದಿ ಓದಿ ಎಕ್ಸಾಮ್ ಹಾಲ್ನೇ ಕುಂತಾಗ ಆ ಪೇಪರ್ ನಮಗ ಕಾಮನ್ ಅನಿಸ್ಬಿಡ್ತದ. ಕ್ವಶನ್ ಪೇಪರ್ ಯಾಕಂದ್ರೆ ಮನೆಗೆ ಡೈಲಿ 50 ಕ್ವಶನ್ ಪೇಪರ್ ಬಿಡಿಸಿರ್ತೀವಿ, ಎಕ್ಸಾಮ್ ನಾಗ ಆ ಫಿಯರ್ ಹೊಂಟೋಗಿರ್ತದ. ಇಲ್ಲಿ ಮೋರ್ ಆರ್ ಮೂರಲ್ಲಿ ಯಾವ್ದು ಹೊಡೆದು ಹಾಕ್ಬೇಕು, ಒಂದನ್ನ ಯಾವ್ದು ಪಕ್ಕ ಅಂತ ಗೊತ್ತು ಮಾಡ್ಕೋಬೇಕು. ಎಕನಾಮಿಕ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತಕ್ಕಂತ ಬುಕ್ ಗಳನ್ನ ನೀಟಾಗಿ ಓದ್ಕೊಳ್ಬೇಕು. ಯಾಕಂದ್ರೆ ಪ್ರತಿ ಪದ ಪಿಕ್ ಐಲ್ ಡಾಪ್ ಅಲ್ಲಿದೇನೆ ಮಾಡ್ತಾರ, ಯಾವುದೇ ಯೋಜನೆ ಬಗ್ಗೆ ಪ್ರಶ್ನೆ ಕೇಳ್ಬೇಕಾದ್ರೆ. ಯಾಕಂದ್ರೆ ಅಥೆಂಟಿಕ್ ಸೋರ್ಸ್ ಇರೋದೇ ಅದೇ, ನೀವು ಯಾವ್ದನ್ನ ರೆಡಿಮೇಡ್ ನಲ್ಲಿ ಕೊಟ್ಟಿದ್ರೆ ಅಥೆಂಟಿಕ್ ಸೋರ್ಸ್ ಅಲ್ಲ ಅದು. ಫಾರ್ ಎಕ್ಸಾಂಪಲ್ PM ಕಿಸಾನ್ ಯೋಜನೆ ಅಂತ ಹೇಳಿ ಬರ್ದು ಕೆಳಗಡೆ ಒಂದ್ ನಾಲ್ಕು ಅದ್ರ ಬಗ್ಗೆ ವಿಷಯ ಬರ್ದಾಗ ನಿಮ್ಗ ಅದಕ್ಕೆ ರಿಯಲ್ ರಿಲೇಟೆಡ್ ಎಲ್ಲ ನಿಮಗ್ ಸಿಗೋದು ಕರ್ನಾಟಕ ಆರ್ಥಿಕ ಸಮೀಕ್ಷೆ. ಗೆಜೆಟಿಯರು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಯೋಜನ ಅಂತಕ್ಕಂತಹ ಮ್ಯಾಗ್ಝಿನು, ಕುರುಕ್ಷೇತ್ರ ಯೋಜನೆ ಅಂತಕ್ಕಂಥವು, ಜನ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಸಾಧನೆಗಳನ್ನ ತೋಗಿಸ್ಲಿಕ್ಕೆ ಜನಸ್ಪಂದನ ಟೈಪ್ ಇರ್ತಕ್ಕಂತಹ ಮ್ಯಾಗ್ಝಿನ್ಗಳು ಬರ್ತಾ ಇದ್ದಾವೆ. ಇವುಗಳನ್ನ ನೋಡ್ಕೊಂಡ್ರೆ
ಪ್ರಿಲಿಮ್ಸ್ ಮಾಡ್ಕೊಳ್ಳೋದೇನು ಕಠಿಣ ಅಲ್ಲ, ಬಟ್ ನಾನ್ ಎಕ್ಸಾಮ್ ಹಾಕಿನಿ ಇವತ್ತು, ನಾ ಹೋಗಿ 3 ತಿಂಗಳ ಆದ್ಮೇಲೆ ಈಗ ಇಲ್ಲೇ ನೋಡ್ಕೊಂಡು ಹೋಗಿ ಎಕ್ಸಾಮ್ದಾಗ ಬರೀತೀನಿ ಅಂದ್ರೆ ಸಾಧ್ಯ ಇರ್ಲಾರ್ದಂತ ಮಾತು. ನೀವು ಮಾಡಿದ ಪ್ರಯತ್ನ 3 ತಿಂಗಳ, ಮತ್ತೊಬ್ರು ಮಾಡ್ಯಾರ 3 ವರ್ಷ, ಅವ್ರ ಅನುಭವ ಹೆಚ್ಚಾಗಿರ್ತದ. ನೀವು ಅವರನ್ನ ಫೇಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಟಫೆಸ್ಟ್ ಕ್ವಶನ್ ಪೇಪರ್ ಆದಂದ್ರು ಕೂಡ ಅವ್ರ ಅನುಭವದ ಮೇಲೆ ಅವ್ರ ಎಕ್ಸಾಮ್ ಅನ್ನ ಚೆಕ್ ಮಾಡ್ಕೊಂಡು ಬಂದಿರ್ತಾರೆ. ಇಷ್ಟ ಹೇಳಿಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್. ನಂತರ ತಮಗೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನ ತಂದುಕೊಟ್ಟಂತಹ ಸಬ್ಜೆಕ್ಟ್ ಯಾವುದು, ಅಥವಾ ನಿಮ್ಮ ನೆಚ್ಚಿನ ಸಬ್ಜೆಕ್ಟ್ ಯಾವುದು, ಅದರಲ್ಲಿ ಹೇಗೆ ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಟಿಪ್ ಅನ್ನು ನೀಡಿ ಮೇಡಮ್. ನಾನ್ 3 ಸರ್ತಿ ಬರೆದ ಎಕ್ಸಾಮ್ ನಲ್ಲಿ ನನ್ನ ಫೇವರೇಟ್ ಸಬ್ಜೆಕ್ಟ್ ಅಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ. ನಾನು ಕನ್ನಡ ಸಾಹಿತ್ಯ ಚರಿತ್ರೆಯ ವಿದ್ಯಾರ್ಥಿ, ಆಪ್ಷನಲ್ ಕನ್ನಡ. ನನಗೆ ಅದರಲ್ಲಿ ಮಾರ್ಕ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಬಟ್ ನೀವೀಗ ಆ ಸಬ್ಜೆಕ್ಟ್ ಅನ್ನೋ ಹಾಗಿಲ್ಲ, ಯಾಕಂತಂದ್ರೆ ನಿಮ್ಗಿರೋ ಈಗ ಎಲ್ಲಾ ಪೇಪರ್ಗಳು ಎಲ್ಲಾ ಜನರಲ್, ಆರ್ಟ್ಸ್ ವಿದ್ಯಾರ್ಥಿ ಒಂದೇ, ಕಾಮರ್ಸ್ ವಿದ್ಯಾರ್ಥಿ ಒಂದೇ, ಸೈನ್ಸ್ ವಿದ್ಯಾರ್ಥಿ ಒಂದೇ. ಈ ನಿಟ್ಟಿನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿನು ಕೂಡ ನಾವು ಬಹಳ ಇಷ್ಟದ ಸಬ್ಜೆಕ್ಟ್. ನಾ ಹೇಳ್ತಾರ, ಮೊದಲು ಸೈನ್ಸ್ ಮಾಡಿ ಆಮೇಲೆ ಆರ್ಟ್ಸ್ ಮಾಡಿದ್ದಕ್ಕ ನನಗ್ ಬೋತ್ ಕಾಂಬಿನೇಷನ್ ನಂಗ ಹೆಲ್ಪ್ ಆಗಿದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಒಟ್ಟಾರೆ ಈಗಿನ ಪ್ರೆಸೆಂಟ್ ಸಿಲೆಬಸ್ ಅನ್ನ ನೋಡಿದ್ರೆ ಎಸ್ಎ ರೈಟಿಂಗ್ ಅಂತಕ್ಕಂಥದ್ದು ಏನಾದಲ್ಲ ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಮೋರ್ ಆರ್ ಲೆಸ್ ಒಂದು 50 ಮಾರ್ಕ್ಸ್ ತನಕ ಹೆಚ್ಚಿಗೆ ಕಮ್ಮಿ ತಗೋಬಹುದು. ಬೇರೆ ಸಬ್ಜೆಕ್ಟ್ ಹಿಸ್ಟ್ರಿ ಎಷ್ಟೇ ಬರೆದ್ರು ನೀವು ಅವರು ಸ್ವಲ್ಪದಾಗೆ, ಪಾಲಿಟಿಕ್ಸ್ ಎಷ್ಟೇ ಬರೆದ್ರು ನೀವು ಅವರು ಸ್ವಲ್ಪದಾಗೆ. ಬಟ್ ನಿಮ್ಮನ್ನ ಜಡ್ಜ್ ಮಾಡೋದು ನಿಮ್ಮನ್ನ ರ್ಯಾಂಕಿನ ಹತ್ರ ಕೊಂಡೊಯ್ಯೋ ಸಬ್ಜೆಕ್ಟ್ ಗಳಂದ್ರೆ ಎಸ್ಎ ಅಂಡ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂಡ್ ಸೈನ್ಸ್ ರಿಲೇಟೆಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬಹಳ ಕಠಿಣ ಅನ್ಸ್ಬಹುದು. ಬಟ್ ಹರಿಪ್ರಸಾದ್ ಸರ್ಗೆ ಚಿಕ್ಕದಾದಂತಹ ಒಂದು ಬುಕ್ ಇದೆಯಲ್ಲ, ಆ ಬುಕ್ ಅಲ್ಲಿ ಪ್ರತಿ ರಾಕೆಟ್ ಸೈನ್ಸ್ ಅಂದ್ರೇನು, ಪಿ ಎಸ್ ಎಲ್ ವಿ ಅಂದ್ರೇನು, ಜಿ ಎಸ್ ಎಲ್ ವಿ ಅಂದ್ರೇನು, ನಮ್ಮ ಭಾರತ ಆ ತಂತ್ರಜ್ಞಾನದ ಹತ್ರ ಮುನ್ನುಗ್ಗಲತ್ತದ ಅಂದ್ರೆ ಒಬ್ಬ ಆಫೀಸರ್ ಆಗಿ ನೀ ಯಾವ್ದೊಂದು ಕ್ಷೇತ್ರಕ್ಕೆ ಹೋಗಿರ್ತಿ, ನೀ ಹೇಗೆ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೋತಿ. ಪ್ರಶ್ನೆ ಯಾವಾಗ್ಲೂ ನಿನ್ನನ್ನ ದೊಡ್ಡ ವಿಜ್ಞಾನಿಯಾಗಿ ಪ್ರಶ್ನೆ ಕೇಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರೋನಾ ಅಂತಕ್ಕಂಥದ್ದು ಬಂದಿದೆ. ಕರೋನಾ ಅಂದ್ರೇನು, ಅದ್ರ ವೈರಸ್ ಏನು, ಅದ್ರ ಮ್ಯೂಟೇಟ್ ಹೆಂಗ ಆಗ್ಲತ್ತದ, ಯಾಕೆ ಬರ್ಲತ್ತದ, ನೀವು ಆಫೀಸರ್ ಆಗಿದ್ದಲ್ಲಿ ನೀನ್ ಹೆಂಗ್ ಕಂಟ್ರೋಲ್ ಮಾಡ್ತಿ, ಕಮ್ಯುನಿಟಿಯನ್ನ ಮತ್ತ ಆಡಳಿತವನ್ನ ಹೆಂಗ್ ಮಿಕ್ಸಪ್ ಮಾಡ್ಕೊಂಡ್ ಮಾಡ್ತಿ ಕೇಳಿದ್ರೆ ಸೈನ್ಸ್ ಶಬ್ದ ಕೇಳ್ಬಹುದು, ಇಲ್ಲ ಅವರನ್ನ ಯಾವ ರೀತಿ ನೀನ್ ನಿಭಾಸ್ತಿ ಅಂತೇಳಿ ಕೇಳ್ಬಹುದು. ಈ ನಿಟ್ಟಿನಲ್ಲಿ ನಾವು ಸೈನ್ಸ್ ಸಬ್ಜೆಕ್ಟ್ ಇರ್ಬೋದು, ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇರ್ಬೋದು, ವಾಸ್ತುಶಿಲ್ಪ, ನಮ್ಮ ಭಾರತದ ಇತಿಹಾಸ ಭವ್ಯ ಪರಂಪರೆ ಅಂತ ಹೊಂದಿದ್ದದ. ನಾವು ಆ ಟೈಮ್ನಲ್ಲೇನೆ ರಾಕೆಟ್ ಸೈನ್ಸ್ ಅನ್ನ ಮಾಡಿದ್ದಾಗಿರ್ಬೋದು, ನಮ್ಮ ಭಾಸ್ಕರಾಚಾರ್ಯರದ ಬಗ್ಗೆ ಆಗಿರ್ಬೋದು, ವಿಷ್ಣುಗುಪ್ತ ಆಗಿರ್ಬೋದು, ಬ್ರಹ್ಮಭಟ್ಟ ಆಗಿರ್ಬೋದು, ಎಲ್ಲರನ್ನು ನೋಡ್ಕೊಂಡು ವರಹಮೀರ ಆಗಿರ್ಬೋದು, ಇವರೆಲ್ಲ ಯಾಕೆ ಏನ್ ಟೆಕ್ನಾಲಜಿಯನ್ನು ತಗೊಂಡ್ ಬಂದ್ರು. ನಾವೀಗ ಮೊದಲಿನ ಸಿಂಧೂ ಬಯಲ ನಾಗರಿಕತೆ, ಈಗಿನ ಮೊನ್ನೆ ಯಾವ್ದೋ ಒಂದು IAS ಒಂದು ಪ್ರಶ್ನೆ ಇತ್ತು, ಸಿಂಧೂ ಬಯಲ ನಾಗರಿಕತೆ ಈಗಿನ ನಗರೋತ್ಥ ಅನ್ನೋದ ಮಿಷನ್ಗೆ ಸರಿಸಮ ಅನಿಸ್ಬಹುದಾ, ಆ ಏನಾದ್ರೂ ಟೆಕ್ನಾಲಜಿಯನ್ನು ಇಲ್ಲಿ ಅಳವಡಿಸಿಕೊಳ್ಬಹುದಾ ನಾವು, ಅಂದ್ರೆ ಎಲ್ಲಿಗೆ ನಮ್ಮ ಪರಂಪರೆಯನ್ನ ಲಿಂಕ್ ಮಾಡ್ತಾರೆ ಅಂಬದನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಮೇನ್ಸ್ ನಲ್ಲಿ ಮುಖ್ಯವಾಗಿ ಎಸ್ಎ ನಿಮಗ ರೆಡಿಮೇಡ್ ಒಂದೇ ದಿವ್ಸಕ್ಕೆ ಸಿಗೋದಿಲ್ಲ. ನೀನೊಬ್ಬ ಕಾಂಪಿಟೇಷನ್ ಪರ್ಸನ್ ವಿದ್ಯಾರ್ಥಿ ಇದಂದ್ರೆ ಇವತ್ತೇನೋ ಒಂದು ಕರ್ನಾಟಕದಾಗ ಅಥವಾ ಭಾರತದಾಗ ಜಗತ್ತಿನಾದ್ಯಂತ ಯಾವ್ದೊಂದು ವಿಷಯ ಬಾರ್ ಬಾರ್ ಚರ್ಚೆ ಆಗ್ತಾ ಇರ್ತದೆ. ಸಂಪಾದಕೀಯ ಕಾಲಮ್ ಅನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಆ ಪೇಪರ್ಗಳನ್ನ ಕಟ್ ಮಾಡಿ ಒಂದ್ ಕಡೆ ಇಟ್ಕೊಳ್ಬೇಕು. ಒಂದು 5 ಡೇ ಒಂದು ವಾರದ ನಂತರ ಅವೆಲ್ಲ ಒಂದ್ ಸರ್ತಿ ಕೊಂದು ಓದ್ಬೇಕು. ಓದಿ ಬದಿಗಿಟ್ಟು ನಿಮ್ಮ ಥಾಟ್ ಹಾಕಿ ಆನ್ಸರ್ ರೈಟಿಂಗ್ ನೀವೇ ಮಾಡ್ಬೇಕು. ನೀವು ಯಾವಾಗ ಇವುಗಳನ್ನ ಮಾಡ್ತೀರಿ, ಲಾಕ್ಡೌನ್ ಅಲ್ಲ, ಇನ್ನೊಂದು 10 ಲಾಕ್ಡೌನ್ ಬಂದ್ರು ಕೂಡ ನೀವು ಮನೆಯಲ್ಲೇ ಕುಳಿತು ಒಳ್ಳೆ ಸ್ಪರ್ಧಾರ್ಥಿಯಾಗಿ ಬರ್ತಕ್ಕಂತ ನೆಕ್ಸ್ಟ್ ಯಾವ ಪೋಸ್ಟ್ ಇರ್ತಲ್ಲ ಅದ್ರೊಳಗೆ ನಂದು ಆಗ್ಲೇಬೇಕು ಅಂತೇಳಿ ಏನು ಇಟ್ಕೊಂಡ್ರಲ್ಲ, 100% ನೀವು ಅದ್ರೊಳಗೆ ವಿನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ತಾವು ನಂತರ ಪ್ರಿಲಿಮ್ಸ್ ಮೇನ್ಸ್ ಆದ್ಮೇಲೆ ಸಂದರ್ಶನಗಳನ್ನ ತಾವು ಎದುರಿಸಿರ್ತೀರಿ, ತಮ್ಮ ಸಂದರ್ಶನದ ಅನುಭವ ಹಾಗೂ ನಮ್ಮ ಸ್ಟೂಡೆಂಟ್ ಗಳಿಗೆ ಸಂದರ್ಶನಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋ ಬಗ್ಗೆ ಒಂದು ಟಿಪ್ ಅನ್ನು ನೀಡಿ ಮೇಡಮ್. ಓಕೆ,
ನಾನ್ ಮೊದ್ಲೇ ಹೇಳಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಬುದು ಒಂದೇ ದಿನಕ್ಕೆ ರೂಪ ಆಗಿದ್ದಲ್ಲ. ನಮ್ಮ ಪರ್ಸನಾಲಿಟಿ ನಮ್ಮ ಬಾಲ್ಯದಿಂದ ನಾವ್ ಈ ಪ್ರೆಸೆಂಟ್ ಇರೋ ತನಕ ನಮ್ಮ ಒಂದ್ ಪರ್ಸನಾಲಿಟಿ ಡೆವಲಪ್ ಆಗಿರ್ತದ. ನಾನ್ ಸಿಟ್ಟಿನ ವ್ಯಕ್ತಿನ, ಏನ್ ಶಾಂತದ ವ್ಯಕ್ತಿನ, ಏನ್ ಸಕಾರಾತ್ಮಕ ಥಿಂಕಿಂಗ್ ಇದೆನಾ ನನ್ನ ಹತ್ರ, ಏನ್ ನಕಾರಾತ್ಮಕ ಥಿಂಕಿಂಗ್ ಇದೆನಾ, ಇದೆಲ್ಲ ಒಂದ್ ಪರ್ಸನಾಲಿಟಿ ಬಂದಿರ್ತದ. ಈ ಪ್ರಶ್ನೆಗಳವರಲ್ಲಿ ಏನೇ ಕೇಳಿದ್ರು ಕೂಡ ಬಿ ಕಾನ್ಫಿಡೆಂಟ್ ಆಗಿ, ಯಾಕಂದ್ರೆ ಯಾರು ಏನು ಬಲ್ಲವರಲ್ಲ, ಏನ್ 100% ಯಾರು ಪರಿಣಿತರಲ್ಲ. ನಮ್ಮನ್ನ ಅವರು ಹೆಂಗೆ, ನನಗೆ ಸುಮಾರು 45 ನಿಮಿಷದ ತನಕ ನನ್ ಸಂದರ್ಶನ ಆಯ್ತು. ನನ್ಗೆ ನನ್ನ ಬಾಲ್ಯ, ನನ್ನ ಹೆಸರು, ನನ್ನ ಜಿಲ್ಲೆ, ಯಾಕಂದ್ರೆ ನಾನು ಮಳಕೇಡ ಮಲ್ಕೂಡ ಮಾನ್ಯಕೇಡ ರಾಷ್ಟ್ರಕೂಟದ ರಾಜಧಾನಿ ಅಲ್ಲೇ ಪಕ್ಕದಲ್ಲೇ ಇರೋ ಊರ್ನಲ್ಲಿ ನಾನು ಹುಟ್ಟಿರೋದ್ರಿಂದ ಸೀದಾ ಆ ಶಬ್ದ ಹೇಳಿದ ಕೂಡಲೇ ನನ್ನನ್ನು ಅಲ್ಲಿಗೆ ಕೊಂಡೋಗ್ಬಿಟ್ರು. ಕವಿರಾಜ ಮಾರ್ಗ ಏನ್ ಹೇಳ್ತಾರೆ, ಕನ್ನಡದ ಬಗ್ಗೆ ಏನು ಒಂದ್ ಮಾತಿದೆಯಲ್ಲ, ಹ್ಮ್ ಹೌದ್ ಸರ್, ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಅಂತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನಮ್ ಜನಪದರು ಹೆಂಗಿದ್ರು ಅಂಬದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದ್ರ ಒಳಗ ಅಂತೇಳಿನ. ಅಲ್ಲಿಂದ ಟ್ರ್ಯಾಕ್ ನಾವ್ ಏನ್ ಮಾತಾಡ್ತೀವಲ್ಲ ಅದು ನಮ್ಮ ನೆಕ್ಸ್ಟ್ ಪ್ರಶ್ನೆ ಆಗಿರ್ತದ. ನಾವ್ ಯಾವುದೇ ಒತ್ತು ಕೊಟ್ಟದನ್ನ ನಮ್ಮ ಬಾಯಲ್ಲೇನೆ ಅವ್ರ ಪ್ರಶ್ನೆಗಳನ್ನ ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾರ. ನಾವ್ ಅದಕ್ಕೇನೆ ಮಾತಾಡ್ಬೇಕಾದ್ರೇನೆ ನಾರ್ಮಲ್ ಆಗಿ ಮಾತಾಡ್ಬೇಕು. ನಾನ್ ಯಾವ್ದನ ಒಂದು ಹೊಸ ಶಬ್ದ ಇವ್ರಿಗೆ ಗೊತ್ತಿರಲಾರ್ದು ಕೊಡ್ಬೇಕು ಅಂತೇಳಿ ಏನಾದ್ರೂ ಸಾಹಸಕ್ಕೆ ಹೋದ್ರೆ ಅದನ್ನ ನಿಮ್ಗಿಡ್ಕೊಂಡು ಅಲ್ಲೇ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ನನ್ನ ಅನುಭವ ಇದು ಪ್ಲೇನ್ ಆಗಿ ನೀಟ್ ಆಗಿ ಬಹಳ ಆರೋಗ್ಯಕರ ವಾತಾವರಣದಾಗ ನಾನು ಇದ್ದೀನಿ ಅನ್ನೋ ಫೀಲ್ ನಲ್ಲಿ ಬಿ ಕಾನ್ಫಿಡೆಂಟ್. ನಂಗೆ ಆನ್ಸರ್ ಒಂದು ಗೊತ್ತಿಲ್ಲ ಅಂದ್ರೂ ಇಲ್ಲ ಸರ್, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ, ಬಟ್ ತಿಳ್ಕೊತೀನಿ ಸರ್ ಇವತ್ತಿನ ಹಿಡ್ದ ಅಲ್ಲಿ ಏನೇ ಮಾತಾಡ್ಲಿ ನಾನು ಅದನ್ನ ಕಲಿತೀನಿ ಅಂತೇಳಿ ಹೇಳ್ಬೇಕನು. ಏನೋರಿ ಅದ್ ನಂಗೆ ಗೊತ್ತಿಲ್ಲ, ನಾನು ಅದನ್ನ ಕೇಳೇ ಇಲ್ಲಲ್ಲ, ಈ ರೀತಿ ಶಬ್ದಗಳನ್ನ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಮ ಡಿಗ್ರಿಯಲ್ಲಿ ಇರ್ತಕ್ಕಂತ ಸಬ್ಜೆಕ್ಟ್ ಗಳ ಬಗ್ಗೆ ಕೇಳ್ತಾರೆ ಅವರು. ನಿವೃತ್ತಿ ಮಾಡ್ತಾ ಇದ್ರೆ ವೃತ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ವೃತ್ತಿಯಲ್ಲಿ ಯಾವುದೋ ಒಂದು ಯೋಜನೆ ಇಂಪಾರ್ಟೆಂಟ್ ಆಗಿರ್ತದ, ಆ ಯೋಜನೆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತದೇನಮ್ಮ ಅಂತ ಪ್ರಶ್ನೆ ಮಾಡ್ತಾರ. ಜೊತೆಗೆ ಹವ್ಯಾಸ ಇಂಪಾರ್ಟೆಂಟ್. ಹವ್ಯಾಸ ನಾವು ನಮ್ಮ ಫಾರ್ಮ್ ಅನ್ನ ತುಂಬಾ ಮುಂದಕ ಯಾವ್ದೋ ಒಂದು ಸುಮ್ ಹಾಕಂಬಿಡು ಭಾರಿ ಅನಿಸ್ತದ, ಇದನ್ನ ಹವ್ಯಾಸ ಎಲ್ಲರೂ ಹಾಕ್ತಾರ ನಾವು ಹಾಕಂಬಂದು ಅಂತೇಳಿ ಹೋದ್ರೆ ಅದು ಏನೇ ನೀವು ಹಾಕ್ರಿ ಅದನ್ನ ಪ್ರಿಪೇರ್ ಮಾಡ್ಕೊಂಡೇ ಹೋಗಿರ್ಬೇಕು. ಒಂದ್ ನಾನ್ ಸಣ್ಣ ಕತೆ ಓದ್ತೀನಿ ಅಥವಾ ಮತ್ತೊಂದು ಇದೆ, ಒಂದ್ ಯಾವ್ದು ಕ್ರಿಕೆಟ್ ಯಾವ್ದೋ ಒಂದು ಕ್ರೀಡಾ ಲೋಕದಲ್ಲಿ ಪರಿಚಯದ ನಿನ್ನ ಹವ್ಯಾಸ ಅಂದ್ರೆ ಅದು ಮೈ ಮನ ನಿಂಗೆ ಆವರಿಸಿರ್ತದ 125% ಅನ ಆ ಹವ್ಯಾಸ ಅನ್ನೋದು. ಅದು ಇದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಕಾಮನ್ ಆಗಿ ನಿಂಗೆ ಹವ್ಯಾಸ ಇಲ್ಲಾಂದ್ರೆ ಹಾಕ್ಲಿಲ್ಲ ಅಂದ್ರೂ ಇಲ್ಲ, ಎಲ್ರಿಗೂ ಹವ್ಯಾಸ ಇರಬೇಕಾದಂತ ಅವಶ್ಯಕತೆ ಏನ್ ಇಲ್ಲ. ಅದ್ರ ಪ್ರಕಾರ ನೀವು ಮಾತಾಡಿದ್ರೆ ಸಾಕು, ಒಟ್ಟಾರೆ ಇಂಟರ್ವ್ಯೂನಲ್ಲಿ ನಾವು ಕಾನ್ಫಿಡೆನ್ಸ್ ಆಗಿರ್ಬೇಕು. ವಿಷಯ ಎಷ್ಟು ಗೊತ್ತದ ಅಷ್ಟು ಗೊತ್ತಿದ್ದು, ಗೊತ್ತಿಲ್ಲ ಅಂದ್ರೆ ತಿಳ್ಕೊತೀನಿ ಅಂತ ಹೇಳ್ಬೇಕು. ಅವ್ರು ಯಾವುದೇ ಒಂದ್ ತಿಳಿದಿಲ್ಲ, ಒಂದ್ 10 ಪ್ರಶ್ನೆಯಲ್ಲಿ 4 ಗೊತ್ತಿಲ್ಲ ಅಂದ್ರೂ ಅವ್ರು ಏನ್ ಮಾಡೋದಿಲ್ಲ, 6 ಪ್ರಶ್ನೆ ಗಲಿಬಿಲಿ ಒಳಗಾಗಿ ನಾ ಕೇಳಲಿಲ್ಲ ನನ್ನ ಮಾತ್ಸ್ ಕಟ್ಟತ್ತದೇನು, 6 ಪ್ರಶ್ನೆಗೂ ಕೂಡ ಉತ್ತರ ಕೊಡ್ಲಾರ್ದಂಗ ಇರಬಾರ್ದು. ನೀಟ್ ಆಗಿ ಅವ್ರಿಗೆ ಆನ್ಸರ್ ಮಾಡಿ. ನಮ್ಮ ಅಪ್ಪನ ಜೊತೆ ಮಾತಾಡ್ಲತ್ತೀನಿ ನಾನಲ್ಲಿ, ನನ್ನ ಅಮ್ಮನ ಜೊತೆ ಮಾತಾಡ್ಲತ್ತೀನಿ, ನನ್ನ ಕಲಿಸಿದಂತ ಗುರುಗಳ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಅನ್ನೋ ಒಂದು ಫೀಲ್ ಇಟ್ಟುಕೊಂಡ್ರೆ ಇಂಟರ್ವ್ಯೂನ ಸಕ್ಸಸ್ ಮಾಡ್ತೀನಿ. ವೆರಿ ನೈಸ್ ಮೇಡಮ್, ತುಂಬಾನೇ ಚೆನ್ನಾಗಿ ಎಲ್ಲ ರೀತಿಯ ಸಲಹೆಗಳನ್ನ ತುಂಬಾನೇ ಅರ್ಥಬದ್ಧವಾಗಿ ಸಿಂಪಲ್ ಆಗಿ ಹೇಳಿದಿರಿ ನಮಗೆಲ್ಲರಿಗೆ ತಿಳುವಂತೆ. ಹಾಗೂ ಎಲ್ಲಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕೂಡ ಮಾತಾಡಿದ್ರಿ. ಹೇಗೆ ಸ್ಟಡಿ ಮಾಡ್ಬೇಕು, ಯಾವ ರೀತಿಯಾಗಿ ನಾವು ಅನಾಲಿಸಿಸ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ರಿಪೀಟ್ ಮಾಡ್ಬೇಕು ಅದನ್ನೆಲ್ಲ ಹೇಳಿದ್ರಿ. ಎಕ್ಸಾಮಿನೇಷನ್ ಅನ್ನ ಯಾವ ರೀತಿಗೆ ಪ್ರಿಪೇರ್ ಮಾಡ್ಬೇಕು ಅದನ್ನು ಕೂಡ ಹೇಳಿದ್ರಿ. ತುಂಬಾನೇ ಯೂಸ್ಫುಲ್ ಆಗಿತ್ತು ಮೇಡಮ್. ಹಾಗೆ ವಿದ್ಯಾರ್ಥಿಗಳಿಗೆ ಅವರ ಜೀವನಕ್ಕೆ ಆಗಿರಬಹುದು, ಅವರ ಎಕ್ಸಾಮಿನೇಷನ್ಗೆ ಆಗಿರ್ಬಹುದು, ಒಂದು ತಮ್ಮ ಎಕ್ಸ್ಪೀರಿಯನ್ಸ್ ಇಂದ ತಮ್ಮ ಲೈಫ್ ಇಂದ ಪಡ್ಕೊಂಡಂತಹ ಒಂದು ಸಲಹೆಯನ್ನ ನೀಡ್ಬೇಕಂದ್ರೆ ತಾವು ಏನ್ ಸಲಹೆಯನ್ನ ನೀಡಕ್ ಇಷ್ಟಪಡ್ತಾರೆ ಮೇಡಮ್? ನಂದು ಇಲ್ಲಿ ತನಕ ಏನ್ ನಾನು ಹೇಳದ್ನಲ್ಲಿ ನನ್ನ ಬಾಲ್ಯ ಹಿಡ್ಕೊಂಡು ನನ್ನ ಎಕ್ಸಾಮ್ ತನಕ, ಇದು ಒಂದು ಅವ್ರಿಗೆ ಇನ್ಸ್ಪೈರ್ ಆಗಿ ಏನಾದರೂ ಆಗು ಮೊದಲು ಮಾನವನಾಗುವಂತ. Definitely. ಎಷ್ಟೇ ಆಫೀಸರ್ಸ್ ಏನೇ ಆಗ್ಲಿ ನಮ್ಮಲ್ಲಿ ಮಾನವೀಯತೆ ಇದ್ದು ಕರೋನಾ ಅಂತ ನೋಡ್ಲತ್ತೀವಿ, ಇವತ್ತಿದ್ದವ್ರು ನಾಳೆಗೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಹೌದು, ಆಫೀಸರ್ ಆದಾಗ ಅಥವಾ ನೀವು ಒಬ್ಬ ಕಾಮನ್ ಪೀಪಲ್ ಇದ್ದಾಗ ನಿನ್ನ ಹತ್ರ ಮಾನವೀಯತೆ, ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂತಹ ವಿಷಯವನ್ನು ತಿಳ್ಕೊಂಡು ನಾವು ಬೆಳಿಬೇಕು, ನಮ್ಮವರನ್ನು ಬೆಳೆಸ್ಬೇಕು. ನಾವು ಒಬ್ರೇ ಬೆಳೆದ್ರೆ ಸಾಲಲ್ಲ, ನಮ್ಮವರನ್ನ ಜೊತೆಗಿದ್ದವ್ರನ್ನ ಬೆಳೆಸ್ಕೊಂಡು ಹೋಗ್ತೇವಲ್ಲ ಅವಾಗ ಒಂದು ಆರೋಗ್ಯಕರವಾದಂತ ಸಮೃದ್ಧ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅದ. ನಾನು ಬಡವ ಇದ್ದೀನಿ,
ನನ್ನಿಂದೇನು ಆಗೋದಿಲ್ಲ, 100 ಲೆವ್ನಗಳನ್ನ ತಲೆಗೆ ಹಚ್ಚಿದ್ರೆ ಇನ್ನ 10 ಬಂದು ಜಮಾ ಆಗ್ತಾವ. ಒಂದ್ ಖ್ಯಾತ ಅಮೆರಿಕ ಒಬ್ರು ಹೇಳೋ ಮಾತಿನ ಪ್ರಕಾರ, ನಿಂಗ ಯಾವ್ದೋ ಒಂದು ಫೇಲಿವರ್ ಆದಾಗ ನಿನ್ನ ಎದುರು ಒಂದ್ ಬಾಗಿಲು ಮುಚ್ಚಿರ್ತದ, ಆದ್ರೆ ನಿನ್ ಹಿಂದು 9 ಬಾಗಿಲು ತೆರೆದಿರ್ತಾವ. ನೀನು ಆ ನಿನ್ ತೆರೆದಿರ್ತಕ್ಕಂತ ಅವಕಾಶದ 9 ಬಾಗಿಲನ್ನ ನೋಡ್ಲಿಕ್ಕೆ ಪ್ರಯತ್ನನೇ ಪಡೋದಿಲ್ಲ. ಮುಚ್ಚಿನ ಬಾಗಿಲು ಯಾವಾಗ ತೆಗಿತದ ಅಂತ ಹೇಳಿ ನೀ ಅದ್ರೆದ್ರೆ ಕುಂತಿರ್ತೀರಿ. ಎಲ್ಲಿ ಯಾವ್ದು ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬಹಳ ಸಣ್ಣವಳಾಗಿ ನಿಮ್ಮಲ್ಲಿ ಈ ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮಾಡ್ಬೇಕು, ಮಾಡೇ ಮಾಡ್ತೀನಿ ಎಂಬ ಈ ಕಾನ್ಫಿಡೆನ್ಸ್ ಎಂಬುದು ಇಲ್ಲಿ ಇತ್ತಲ್ಲ, ಅದಲ್ಲಿ ಎಂದಾದ್ರೂ ಒಂದು ದಿನ ಗೆದ್ದೇ ಗೆಲ್ಲುತ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಇದನ್ನ ಬಹಳ ಆಡ್ ಆಗಿ ಮಾತಾಡ್ತಾ ಇಲ್ಲ, ನನ್ನ ಅನುಭವ. ನಿಮಗೊಂದು ಸಾಧನೆಗೆ ಎಲ್ಲೋ ಒಂದ್ ಕಡೆ ಮಲ್ಕೊಂಡಿದ್ರಿ ಅಂದ್ರೆ ನಿಮ್ಮನ್ನ ಬಡಿದೆಬ್ಬಿಸಿದ್ರೆ ಸಾಕು. ನಾವ್ ಏನಾದ್ರೂ ಮಾಡಬಲ್ಲೆವು ಅಂತಕ್ಕಂಥದ್ದನ್ನ ಫಾರ್ ಎಕ್ಸಾಂಪಲ್ ಯಾಕೆ ಬಹಳ ಸಂತೋಷವಾಗಿ ಇನ್ನೊಂದ್ ಮಾತು ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಈ ನನ್ನ ಕಂಪ್ಲೀಟ್ ಜರ್ನಿಯಲ್ಲಿ ನಾನು ಕೂಡ 7 ವರ್ಷದ ಜರ್ನಿದಾಗ ಎಷ್ಟೋ ಸರ್ತಿ ಈ ಎಕ್ಸಾಮ್ ಯಾಕೆ ಬೇಕಪ್ಪ, ಇದು 3 ವರ್ಷ 2 ವರ್ಷ ಇಷ್ಟೆಲ್ಲ ಒತ್ಕೊಂಡು ಹೋಗೋದಿರ್ದಾಗ ಇಬ್ರು ಜಾಬ್ ಇದ್ದು ಮಕ್ಕಳಿದ್ದು ಇದು ಏನ್ ಮಾಡೋದ್ ಅಷ್ಟಂತ ಪರಿ ಮಹತ್ವ ಇದ್ದೀರಾಯ್ತು ಅಂತಂಗ ಅನಿಸ್ತಾ ಇತ್ತು. ಬಟ್ ನಂಗೆ ಪ್ರತಿ ಸರ್ತಿ ನಮ್ಮ ಮನೆಯವ್ರು ಹೇಳಿದ್ದು, ಫೇಲ್ಯವರ್ ಆಗ್ಬೇಕಾದ್ರೆ 100% ಫೇಲ್ಯವರ್ ಆಗ್ಬೇಕು, ಸಕ್ಸಸ್ ಆಗ್ಬೇಕಾದ್ರೆ 100% ಸಕ್ಸಸ್ ಆಗ್ಬೇಕು. ನೀ ಏನಾದ್ರೂ ಎಕ್ಸೆಪ್ಟ್ ಅದ, ನೀ ಫೇಲ್ಯವರ್ ಆದ್ರೂ ಚಿಂತೆ ಇಲ್ಲ. ಬಂದ ಹಾಸ್ಟೆಲ್ದಲ್ಲಿ ಮಕ್ಕಳಿಗೆ ಹೇಳ್ತಾರ, ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಮಂದಿ PSI ಆಗ್ಯಾರ, ಅದು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಕಾರಣ ಇಷ್ಟೇ, ನಮ್ ಮೇಡಮ್ ಒಬ್ರು ಮಕ್ಕಳು ಇಟ್ಕೊಂಡು ಕೈದ ಪುಸ್ತಕ ಹಿಡ್ಕೊಂಡು ಕೊಡ್ತಾರ ಅಂದ್ರೆ ನಾವ್ ಯಾಕೆ ಕೊಡ್ಬಾರ್ದು? ಅದು ಅವ್ರಿಗೆ ಇನ್ಸ್ಪೈರ್ ಆಗಿತ್ತು. ಆ ಇನ್ಸ್ಪೈರ್ದೆ ಇವತ್ತು ಜೊತೆಗೆ ನಮ್ಮನೆಯವ್ರು ಎಷ್ಟು ಹೋರಾಟದ ಮನೋಭಾವದವ್ರು ಅಂದ್ರೆ 100 ಪ್ರಯತ್ನ ಮಾಡ್ಬೇಕಂತೇಳಿ ದೇವ್ರು ಅಷ್ಟೇ ವರ ಕೊಟ್ಟು ಮೊನ್ನೆ ಉಪಚುನಾವಣೆಯಲ್ಲಿ ನಮ್ಮನೆಯವ್ರು ಶಾಸಕರಾಗಿ ಬಸವ ಕಲ್ಯಾಣದ ಶಾಸಕರವರು, ನಾಳೆ ಬಸವ ಕಲ್ಯಾಣದ ತಹಶೀಲ್ದಾರರು, ಈ ಎರಡು ಬಸವಣ್ಣನವರು 12ನೇ ಶತಮಾನದಲ್ಲಿ ನಮ್ಮನ್ನೇನು ಒಂದು ಕಾಯಕ ಭೂಮಿಗೆ ನಮ್ಮನ್ನೇನು ಕರೆಸ್ಕೊಂಡಾರೇನು, ಆ ಜನರ ಸೇವೆ ಮಾಡ್ಲಿಕ್ಕೆ ಒಂದು ಭಾಗ್ಯ ಒದಗಿಸಿ ಕೊಟ್ಟಾರೇನು ಅಂತೇಳಿ ಮತ್ತೊಮ್ಮೆ ಇದ್ರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದು ಹೆಣ್ಣು ಗಂಡು ಯಾವುದು ಇದಲ್ಲ. ಜೇಡರ ದಾಶಮಯ್ಯನವರು ಹೇಳಿದಂತೆ, ಮನೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರನು ಕೂಡ ಇಂಥ ಕರೋನಂತ ಮಹಾಮಾರಿಯಲ್ಲಿನೂ ಕೂಡ ನಾನು ಏನಾದ್ರೂ ಮಾಡಬಲ್ಲಿ, ನನ್ನಿಂದನೂ ಏನಾದ್ರೂ ಸಾಧ್ಯ ಅಂತೇಳಿ ಇವತ್ತೇ ನಿಮ್ಮ ಮನದಲ್ಲಿ ಒಂದು ಚುಕ್ಕಿ ಮೂಡಿ. ಇದು KS ಅಂತಕ್ಕಂಥದ್ದು ಗಗನ ಕುಸುಮ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೊದಲು ನಾನು ತಿಳಿದಿದ್ದೆ ಗಗನ ಕುಸುಮ ಅಂತೇಳಿ. ಅದು ನಮ್ಮ ಮನೆಯಲ್ಲಿ ಅಂಗಳದಲ್ಲೇನೆ ಬೆಳಿತಕ್ಕಂತ ಹೂ ಕುಸುಮ, ನೀವೇ ಬೆಳೆಸಬಹುದು. ಅದಕ್ಕ ನೀವೇನೆ ಇದು ಆದಾಗ ಫರ ನೀವು ಒಂದ್ ಸರ್ತಿ ಅನ್ಕೋಬಹುದು, ನನ್ನ ಆಫೀಸರ್ ಆದ್ರೆ ಒಂದೊಂದು ಗೌರ್ಮೆಂಟ್ ಸಣ್ಣ ಜಾಬ್ ಆದ್ರೇನೆ ಇಡೀ ಫ್ಯಾಮಿಲಿನೇ ಬದಲಾವಣೆ ಆಗ್ತದೆ. ಇಡೀ ಫ್ಯಾಮಿಲಿನೇ ಬದಲಾವಣೆ ಆಗ್ತದ. ನೀವೊಬ್ಬ ಆಫೀಸರ್ ಆಗ್ತೀವಿ ಅಂದ್ರೆ ಇಡೀ ನಿಮ್ಮ ಊರು ಬದಲಾವಣೆ ಆಗ್ತದ ನಿಮ್ಗಿಂತ. ಯಾಕಂದ್ರೆ ಯಾರಿಗೂ ಹೋಗಿ ಇಂಥ ಕೆಲಸ ಮಾಡ್ರಿ ಸರ್ ಅನ್ನ ಬದಲಿ, ನಾನೇ ಆಫೀಸರ್ ಆದ್ರೆ ಎಷ್ಟೆಲ್ಲಾ ಕೆಲಸಗಳನ್ನ ಮಾಡಿಕೊಡ್ಬಹುದು. ನಾವು ಆಫೀಸರ್ ಆಗ ದೊಡ್ಡದಲ್ಲ, ನಾನು ತಹಶೀಲ್ದಾರ್ ಆಗಿ ಬಸವ ಕಲ್ಯಾಣದಲ್ಲಿ ಅತ್ಯಂತ ಕುಗ್ರಾಮದಲ್ಲಿರ್ತಕ್ಕಂಥವ್ನು ಕೂಡ ಅವನಿಗೆ ಬೇಕಾದಂತ ಫೆಸಿಲಿಟಿಯನ್ನು ಕೊಟ್ಟಾಗ ಮಾತ್ರ ನಾನು ಹೋಗಿದಂತ ಹುದ್ದೆಗೆ ಸಾರ್ಥಕತೆ ಬರ್ತದ. ನನ್ನ ಪಾಲನೆ ಮಾಡಿದಂತಹ ನನ್ನ ತಂದೆ ಇನ್ನೊಬ್ರು, ನಮ್ಮಮ್ಮನ ಬಗ್ಗೆ ಬಹಳ ಹೇಳ್ಬೇಕು, ನಾನು ಎಕ್ಸಾಮ್ ಇದ್ರದ್ದು ಏನಾದ್ರು ಪಾಸ್ ಆಗಿದ್ದೀನಿ ಅಂದ್ರೆ ನಮ್ಮಮ್ಮನ ಕ್ರೆಡಿಟ್ ಇದಕ್ಕೆ ಬಹಳ ದೊಡ್ಡದ. ನಾನು ಬರೀ ಒಂದು 15 ದಿನ ಆಯ್ತು ನಮ್ಮಮ್ಮನನ್ನ ಕಳ್ಕೊಂಡಿದ್ದೀನಿ. ಬಹಳ ಅವರನ್ನು ಎಷ್ಟು ವರ್ಣನೆ ಮಾಡಿದ್ರು ತಾನು ಅವರಿಗೆ ಎಂಬ ಅಕ್ಷರ ಬರಲಾರ್ದಂತವಳು. ನಂದು ಪ್ರತಿ ಪೇಪರ್ಗಳಲ್ಲಿ ರಿಸಲ್ಟ್ ಯಾವಾಗಂತ KS ಎಂಬ ಶಬ್ದ ಬಂದ್ರೆ ಸೌಂದ್ ಏನು ಇದಳ ಬಂದದ ಅಂತೇಳಿ ಮಾತಾಡ್ತಾ ಇದ್ಲು. ಒಂದು ವರ್ಷ ತನಕ ನನ್ನನ್ನ ಬೆಂಗಳೂರಲ್ಲಿ ಇಟ್ಟು ನಾನು ಎಷ್ಟೆಲ್ಲಾ ಓದ್ತೀಯಲ್ಲ ಮಲ್ಕು ಅಂದಾಗ, ಯಾಕಂದ್ರೆ ಟೈಮ್ ಶಾರ್ಟ್ ಇರ್ತಿತ್ತು ನನಗ, ಅದನ್ನ ನೀವು ಮಾಡ್ರಿ ಅಂತ ಹೇಳ್ತಾ ಇಲ್ಲ. ನಮಗೂ ಸಿಗೋದು ನಮ್ಮ ಜಾಬಿನ ಮಧ್ಯದಲ್ಲಿ ಇಂಥ ಎಕ್ಸಾಮ್ಗಳನ್ನ ಮಾಡ್ಕೋಬೇಕಾಗಿತ್ತು, ನಾವು ಎಲ್ಲಾ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಜೀವನದಾಗ ಒಂದೇ ಸರ್ತಿ ಮಾನವ ಜನ್ಮ ಬರ್ತಕ್ಕಂಥದ್ದು, ಇದರಲ್ಲಿ KS ಅಂತಕ್ಕಂಥದ್ದು ಫೇಲ್ ಆದ್ರೂ ಕೂಡ ಒಬ್ಬ ಒಳ್ಳೆ ವ್ಯಕ್ತಿತ್ವವಾದಿಯಾಗಿ ನಿರ್ಮಾಣಗೊಳ್ತದ ಆ ವ್ಯಕ್ತಿ. ಫೇಲ್ ಆದ್ರೂ ಪರವಾಗಿಲ್ಲ, ನೀವೆಷ್ಟೋ ಜನರನ್ನ ನೋಡಿರ್ಬೋದು KS ಪಾಸ್ ಆಗಿ ಅಂದ್ಕೊಂಡೆ ನಾವೇ ಯಶಸ್ವಿ ಪರ್ಸನ್ಸ್ ಅಲ್ಲ.
ನಾಲ್ಕೇ ಮಾರ್ಕ್ಸ್ ನಿಲ್ತೆ ನನ್ನ ಹಿಂದಿರ್ತಕ್ಕಂತ ಒಂದು ಸ್ಪರ್ಧಾಕ್ಷಿನ ಕೂಡ ಒಳ್ಳೆಯ ವ್ಯಕ್ತಿತ್ವಗಳಾಗಿ ನಿರ್ಮಾಣಗೊಳ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋ ಎಕ್ಸಾಮ್ಸ್ಗಳೇನಿ ಕೆಎಎಸ್ ಮತ್ತು ಐಎಎಸ್. ಸರಸ್ವತಿಯನ್ನ ನಂದು ಒಂದೇ, ಎದೆಗೆ ಬಿದ್ದ ಅಕ್ಷ ಭೂಮಿಗೆ ಬಿದ್ದ ಬೀಜ, ಎಂದೂ ಫಲ ಕೊಡದೆ ಇರೋದು ಅಂತ ಹೇಳಿ ಏನು ಹೇಳ್ಯಾರಲ್ಲ ಮಾತು, ಹಿಂಗೇನೇನೆ ಸರಸ್ವತಿಯನ್ನು ನಂಬಿದವಳು. ನಾನು ಬರೀ ಯಾರನ್ನ ನಂಬಿದಕ್ಕಲ್ಲ, ನನ್ನ ಬಡತನದ ನನ್ನ ಫ್ಯಾಮಿಲಿ ಮಧ್ಯದಲ್ಲಿ ಸರಸ್ವತಿಯನ್ನ ನಂಬಿದ್ದೇನೆ. ಸರಸ್ವತಿನೇ ನನಗೆ ನನ್ನ ಪತಿದೇವರ ರೂಪದಲ್ಲಿ, ನನ್ನ ಅತ್ತೆ ಮಾವಂದರ ರೂಪದಲ್ಲಿ, ನನ್ನ ತಂದೆ ತಾಯಿಯರ ರೂಪದಲ್ಲಿ ಬಂದು ನನ್ನನ್ನ ಆಶೀರ್ವದಿಸಿದ್ರಲ್ಲ, ಇದಕ್ಕಿಂತ ದೊಡ್ಡದೇನಿಲ್ಲ. ಬಹಳ ಎಷ್ಟೋ ಭಾವನಾತ್ಮಕವಾಗಿ ಒಂದೆರಡು ವಿಷಯಗಳು ಹಳ್ಳೆಯ ಭಾಷೆ ಬಂದಿರ್ಬೋದು. ಅದಕ್ಕೆ ತಮ್ಮೆಲ್ಲರದನ್ನು ಯಾರಿಗೆ ಏನೇ ಇನ್ಸ್ಪೈರ್ ಇದ್ರೆ ಅಥವಾ ಎಕ್ಸಾಮ್ ಬಗ್ಗೆ, ಯಾಕಂದ್ರೆ ನೀವ್ ಇರ್ತಕ್ಕಂಥ ಇಂಟರ್ನಲ್ ನಾನು ಎಲ್ಲ ಎಷ್ಟು ಹೇಳಿದ್ರು ಎಷ್ಟು ಬಿಟ್ಟಿವನೋ ಗೊತ್ತಿಲ್ಲ. ನನ್ನ ನಂಬರ್ ಅನ್ನ ಯಾವುದೇ ವಿದ್ಯಾರ್ಥಿಗಳಿಗೆ ನಂಗೆ 8 o'clock ನಂತರ ಕೊಟ್ರೆ ಸಾಕು, ಅವ್ರ ನಂಬರ್ ಅನ್ನ ಸೇವ್ ಮಾಡ್ಕೊಂಡು ನನ್ ನಿಂತ ಏನ್ ಅಳಿಲಿ ಸೇವೆ ಅದ ಆ ಸೇವೆ ಸಲ್ಲಿಸ್ಲಿಕ್ಕೆ ಸದಾ ಸಿದ್ಧ ಇದ್ದೇನೆ. ನಾವು ಬೆಳೆಯೋಣ, ನಮ್ಮವರನ್ನು ಬೆಳೆಸೋಣ. ನಿಮ್ಮಂತ ಅನ್ ಅಕಾಡೆಮಿ ಒಂದು ದೊಡ್ಡ ಸಂಸ್ಥೆ, ಇಂಥದ್ರ ನನ್ನನ್ನು ಸಣ್ಣವಳನ್ನು ತಮ್ಮಗ ಇಷ್ಟಪಡ್ತೀನಿ. 2014 ಇಸ್ವಿಯಲ್ಲಿ 1-10 ರ್ಯಾಂಕ್ ನಲ್ಲಿ 8 ರ್ಯಾಂಕ್ ಯಾವ್ದು ಬಂದ ಅಂದ್ರೆ ಉತ್ತರ ಕರ್ನಾಟಕ ಭಾಗದವ್ರು ಬಂದ್ವಿ. ಅದು ಬಹಳ ಹೆಮ್ಮೆಯ ಸಂಗತಿ. ಅವರೆಲ್ಲರೂ ನನಗೆಲ್ಲಾ ACಗಳಿದ್ದಾರೆ, ಎಲ್ರಿಗೂ ನನಗೆ ಕರೆಯದು ಇವತ್ತಿಗೂ ಅಕ್ಕ ಅಂತ ಹೇಳಿ. ನಾವೆಲ್ಲ ನಿಮ್ ತಮ್ದೇರಿದ್ದಂಗ ನಾವು ಬರೀ ಓದಂತ ಇಟ್ಕೊಂಡ್ ಬಂದವರು. ನೀ ಫ್ಯಾಮಿಲಿ ಇಟ್ಕೊಂಡ್ರು, ನಿಮ್ ಮನೆಯವರು ನಿನ್ನ ಈ ರೂಪಕ್ಕೆ ತಗೊಂಡ್ ಬಂದದ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಮ್ಮಿ ಅಂತ ಹೇಳ್ತಾರ. ಅವರೆಲ್ಲರದನ್ನು ಬೆಂಬಲ ನನ್ನ ಜೊತೆಗದ. ಜೊತೆಗೆ ನೀವು ನನ್ನನ್ನ ಬಹಳ ಗುರುತಿಸಿ ನನ್ನನ್ನು ಈ ವೇದಿಕೆಗೆ ಕರ್ಕೊಂಡ್ ಬಂದದಕ್ಕ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಜವಾಗ್ಲೂ ತಾವು ಒಬ್ಬ ತುಂಬಾ ದೊಡ್ಡ ವ್ಯಕ್ತಿತ್ವ ತಮ್ದು, ತಾವಾಗಿರ್ಬಹುದು, ತಮ್ಮ ತಮಗೆ ಸಪೋರ್ಟ್ ಆದಂತಹ ಎಲ್ಲಾ ವ್ಯಕ್ತಿಗಳಾಗಿರ್ಬಹುದು, ನಿಜವಾಗ್ಲೂ ಇನ್ಸ್ಪಿರೇಷನಲ್ ಮೇಡಮ್. ಎಲ್ಲಾ ಪೂರ್ತಿ ನಮ್ಮ ಭಾರತದ ಎಲ್ಲಾ ಮಹಿಳೆಯರಿಗಿಂತ ಒಂದು ಇನ್ಸ್ಪಿರೇಷನ್ ಆಗಿ ನಿಂತೀರಿ. ತುಂಬಾ ದೊಡ್ಡದಾದಂತಹ ಒಬ್ಬ ವ್ಯಕ್ತಿತ್ವ ತಮ್ದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಇಷ್ಟು ಸಮಯವನ್ನ ತೆಗೆದುಕೊಂಡು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಮತ್ತು ತುಂಬಾನೇ ತಮ್ಮ ಅನುಭವದಿಂದ ಪಡ್ಕೊಂಡಂತಹ ಕೆಲವು ತಂತ್ರಗಳನ್ನ ಹೇಳ್ಕೊಂಡಿದ್ದೀರಿ. ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಉತ್ತಮವಾಗಿ ಯೂಸ್ ಆಗ್ತದ, ಹಾಗೂ ತಮ್ಮ ಗುರಿಗಳನ್ನ ಮುಟ್ಟೋಕೆ ಅವರಿಗೆ ತುಂಬಾನೇ ಹೆಲ್ಪ್ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು.